రాగా సురటి యాస పద్మాసనస్త విపుల కటి తటే పద్మపత్ర యతక్షే లక్ష్మీ దివ్యై గజేంద్రయే మణిగణ ఖచితయే స్నాపిత హేమ కుంభై నిత్యోసా పద్మహస్త మమ వసతు గృహే సర్వమంగళ్య యుక్త శ్రీ గురుభ్యో నమః. అర్ఘ్యపాద్య ఆచమన ಮೊದಲಾದ ಷೋಡಶ ಅನರ್ಘ್ಯ ಪೂಜೆಯನ್ನು ಇತ್ತ ಅಳಿಯಗೆ ಒಗ್ಗೀದ ಮನದಿಂದ ಧಾರೆ ಎರೆದನೆ ಸಿಂಧು. ಸದ್ಗತಿ ಇತ್ತು ಸಲಹೆಂದ ಶೋಭಾನೆ. ಇದನ್ನು ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ 72ನೆಯ ಪದ್ಯದ ಭಾವಾನುವಾದವನ್ನು. ಇಷ್ಟು ಪರಮಪುಣ್ಯಕರವಾಗಿರ್ತಕ್ಕಂತಹ ಈ ಲಕ್ಷ್ಮೀ ಶೋಭನವನ್ನು ಕೇಳುವುದರ ಮೂಲಕ ಭಗವತಿ ಮಹಾಲಕ್ಷ್ಮಿಯ ಕೃಪೆ ನಮಗಾಗಲಿ ಮತ್ತು ಇದನ್ನು 10 ಜನಕ್ಕೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಮತ್ತಷ್ಟು ಪುಣ್ಯ ಕಟ್ಟಿಕೊಳ್ಳುವಂತೆ ಆಗಲಿ. ಮುಂದಿನ ದಿನಗಳಲ್ಲಿ ಲಲಿತಾ ಸಹಸ್ರನಾಮಾದಿಗಳನ್ನು ಚಿಂತನೆ ನಡೆಸೋಣ. ಅಂತೂ ವಿವಾಹ ಸಂಸ್ಕಾರದ ವಿಚಾರವಾಗಿ ನಾವು ಧರ್ಮಸಿಂಧುವಿನಲ್ಲಿ ಅನೇಕ ಬೇರೆ ಬೇರೆ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಚಿಂತನೆ ನಡೆಸ್ತಾ ಇದ್ದೇವೆ. ಹೆಣ್ಣು ಅಂದರೆ ಕನ್ಯೆ, ಅವಳನ್ನು ನಾವು ದಾನ ಕೊಡಬಹುದಾ ಅಥವಾ ಕೊಡಬಾರ್ದ, ಇದನ್ನೆಲ್ಲ ಧರ್ಮಶಾಸ್ತ್ರದ ಕನ್ನಡಿಯ ಮೂಲಕ ನಾವು ನೋಡಿದ್ದು. ಇವತ್ತಿನ ಈ ಸಮಾಜಕ್ಕೆ ಈ ಮಾತು ಎಷ್ಟು ಮಟ್ಟಿಗೆ ಹೊಂದುತ್ತೆ ಹೊಂದಲ್ಲ ಅದು ಮುಂದಿನ ವಿಷಯ. ಆದರೆ 800 ವರ್ಷ 900 ವರ್ಷಗಳ ಹಿಂದೆ ವಾದಿರಾಜತೀರ್ಥರು ಇದ್ದಂಥ ಕಾಲದಲ್ಲಿ ಆವತ್ತಿನ ದಿವಸಗಳ ವಾದ್ಯಗಳಾಗಲಿ ಅಥವಾ ಈ ವಿವಾಹ ಸಂಸ್ಕಾರಗಳು ಹೇಗೆ ನಡೀತಿತ್ತು ಅಂತ ಅದನ್ನು ಹೇಳಿದ್ದಾರೆ. ಈಗಲಾದರೂ ಕೂಡ ವಿವಾಹದ ಸಂಸ್ಕಾರದ ರೀತಿಯಲ್ಲೇ ನಡೀತಾ ಇದೆ. ಸ್ವಲ್ಪ ಶಾಸ್ತ್ರಗಳಲ್ಲಿ ಕಿಂಚಿತ್ ಸ್ವಲ್ಪ ಅಧಿಕವನ್ನ ಅಥವಾ ಕಮ್ಮಿ ಮಾಡಿಕೊಂಡಿರ್ಬೋದು, ಅದು ವಿವಾಹ ಸಂಸ್ಕಾರ ಅಂತೂ ನಿಂತಿಲ್ಲ. ಅದು ಈ ಅತಿ ಕಾಡಿನ ಜನಗಳಿರಲಿ ಅಥವಾ ಬೇರೆ ಬೇರೆ ಯಾವುದೇ ಜಾತಿಯ ಜನಗಳಿರಲಿ, ಎಲ್ಲರೂ ವಿವಾಹ ಸಂಸ್ಕಾರಕ್ಕೆ ಒಳಗಾಗ್ತಾ ಇದ್ದಾರೆ ಅವರವರ ಪದ್ಧತಿಯ ಮೂಲಕ. ನಾವು ಮಾತಾಡ್ತಿರೋ ಈ ಪದ್ಧತಿ ವೇದೋಕ್ತವಾಗಿರ್ತಕ್ಕಂತಹ ವಿವಾಹ ಸಂಸ್ಕಾರದ ಬಗ್ಗೆ ಮಾತ್ರ ಮಾತಾಡ್ತಿದ್ದೇವೆ. ಅಲ್ಲಿ ಯಾವ ಯಾವ ನಿಬಂಧನೆ ಹಾಕಿದ್ದಾರೆ ಅಂತೂ ಯಾವ ವಯಸ್ಸಲ್ಲಾದರೂ ಸರಿಯೇ ಹೆಣ್ಣಿಗೆ ವಿವಾಹ ಸಂಸ್ಕಾರ ಆಗಲೇಬೇಕು. ಆ ಮಹಾಭಾರತದಲ್ಲಿ ಒಂದು ಹೆಣ್ಣುಮಗಳಿದ್ದಲ್ಲ ಕುಣಿಗರ್ಗ ಅಂತ, ಅವನ ಮಗಳು ವೃದ್ಧ ಕನ್ಯಾ, ಎಷ್ಟೋ ವರ್ಷ ಆದರೂ ಅವನಿಗೆ ಯೋಗ್ಯನಾಗಿರ್ತಕ್ಕಂಥ ವರ ಸಿಗದೇ ಇದ್ರಿಂದ ಅವಳು ಹಾಗೆ ಉಳಿದುಕೊಂಡಳು ಅಂತ. ಆದರೆ ಅವಳು ಸಾಯೋದಕ್ಕೆ ಮುಂಚೆ ಮದುವೆ ಮಾಡಿಕೊಂಡೇ ಸತ್ತಲಂತೆ. ಯಾಕೆಂದ್ರೆ ವಿವಾಹ ಸಂಸ್ಕಾರ ಅಂತ ಅದೊಂದು ಸಂಸ್ಕಾರ, ಆ ಸಂಸ್ಕಾರ ಆಗದಿದ್ದಲ್ಲಿ ಆ ಜನ್ಮ ಪರಿಪೂರ್ಣತೆಯನ್ನು ಹೊಂದಲ್ಲ ಅನ್ನೋದಕ್ಕೋ ಏನೋ ಅವಳು ಪುನಃ ವಿವಾಹ ಮಾಡಿಕೊಂಡಿದ್ದಾಳೆ. ಹೀಗೆ ವಿವಾಹ ಸಂಸ್ಕಾರ ಅದು ಹೆಣ್ಣಿಗೆ ಆಗುವಾಗ ಏನು ಅಂತಂದ್ರೆ ಸಪ್ತಪದಿ ಒಂದೇ ಬಾರಿ ಮಾತ್ರ ಮತ್ತು ಮಾಂಗಲ್ಯ ಧಾರಣ ಒಂದೇ ಬಾರಿ ಮಾತ್ರ, ಎರಡನೇ ಬಾರಿ ಇಲ್ಲ. ಮಾಂಗಲ್ಯ ಧಾರಣ ಮತ್ತು ಸಪ್ತಪದಿ ಆಗುವ ಮುಂಚೆ ಯಾವುದೇ ದುರ್ಘಟನೆಗಳು ನಡೆದಿರಲಿ ಅಲ್ಲಿ ವಿವಾಹ ಸಂಸ್ಕಾರವನ್ನ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ಒಂದು ಬಾರಿ ಮಾಂಗಲ್ಯ ಧಾರಣವಾಗಿ ಕಾಲುಂಗರ ಇಟ್ಟು ಮಾಂಗಲ್ಯ ಧಾರಣವಾಗಿ ಏನು ಈ ಸೂರ್ಯ ಸೂಕ್ತಾದಿಗಳಿಂದ
ಮತ್ತು ಅಂತಪಟ ಹಿಡಿದು ಏನು ಈ ವಿವಾಹ ಸಂಸ್ಕಾರ ಇದೆಯಲ್ಲ, ಈ ವಿವಾಹ ಸಂಸ್ಕಾರ ಮತ್ತೊಮ್ಮೆ ಇಲ್ಲ, ಅದು ಶಾಸ್ತ್ರದಲ್ಲಿ ನಿಷಿದ್ಧ ಇದೆ. ಹಾಗಾದ್ರೆ ಏನ್ ಮಾಡಬೇಕು? ವಿವಾಹ ಸಂಸ್ಕಾರ ಅಂತ ಇಲ್ಲ ಅಷ್ಟೇ, ಆದ್ರೆ ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟಾಗ ಅಥವಾ ಜನ ಯಾವುದೋ ಒಂದು ಗುತ್ತು ಗುರಿಯಿಂದ ಜೀವನ ಮಾಡಬೇಕು ಅಂತಂದಾಗ ಭಗವಂತನ ಮುಂದೆ ಕೈಮುಗಿದು ನೀನೇ ನಮಗೆ ಆಧಾರ ಆಗಿರ್ಬೇಕು ಅಂತ ಒಂದು ರೀತಿಲಿ ಮುಂದೆ ಹೋಗ್ಬಹುದು ಏನೋ ಗೊತ್ತಿಲ್ಲ. ಆದ್ರೆ ಧರ್ಮಶಾಸ್ತ್ರದಲ್ಲಿ ಮಾತ್ರ ವಿವಾಹಕ್ಕೆ ಮುಂಚೆ ಅನೇಕ ಯಾವುದೇ ಘಟನೆಗಳು ಹೆಣ್ಣಿನ ಜೀವನದಲ್ಲಿ ನಡೆದಿರಲಿ, ಏನು ತೊಂದರೆ ಇಲ್ಲ, ಅದೆಲ್ಲ ಶಾಸ್ತ್ರದಲ್ಲಿ ಏನೂ ಅದಕ್ಕೆ ಇದಿಲ್ಲ, ದೋಷ ಎನ್ನುವುದಿಲ್ಲ. ಮದುವೆ ಮಾಡಲೇಬೇಕು, ಮದುವೆ ಸಂಸ್ಕಾರ ಚೆನ್ನಾಗಿ ಆಗ್ಬೇಕು. ಒಮ್ಮೆ ಮದುವೆ ಸಂಸ್ಕಾರ ಆದ್ಮೇಲೆ ಪುನಃ ಅದರ ಬಗ್ಗೆ ಉಲ್ಲೇಖವನ್ನ ಶಾಸ್ತ್ರದಲ್ಲಿ ಮಾಡಲ್ಲ. ಒಂದು ಪಕ್ಷ ಕೆಲವು ಶಾಸ್ತ್ರಗಳಲ್ಲಿ ಹೀಗೆ ಹೇಳಿದೆ ಅಂತೆ, ನಾನು ಅದನ್ನು ಓದ್ಲಿಲ್ಲ. ಗಂಡು ತುಂಬಾ ಅವ್ಯವಹಾರಿಯಾಗಿದ್ದು ಹೆಣ್ಣನ್ನು ಸರಿಯಾಗಿ ನೋಡಿಕೊಳ್ಳದವನಾಗಿದ್ದರೆ, ನಪುಂಸಕನಾಗಿದ್ದರೆ ಅಥವಾ ಮಧ್ಯಾದಿಗಳನ್ನು ಸೇವಿಸುತ್ತಾ ಅವಳನ್ನು ಚೆನ್ನಾಗಿ ಬಡಿತಾ ಇದ್ರೆ ಅವಳಿಗೆ ಪುನಃ ನೀವು ಸಂಸ್ಕಾರವನ್ನು ಕೊಡಬೇಕು ಅಂತ ಕೆಲವು ಶಾಸ್ತ್ರಗಳಲ್ಲಿ ಬರೆದಿದೆಯಂತೆ. ಅದನ್ನು ನಾನು ಅಧ್ಯಯನ ನಡೆಸಿಲ್ಲ, ಇರಬಹುದು. ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ಮಾರ್ಜಿನ್ ಅನ್ನೋದು ಶಾಸ್ತ್ರದಲ್ಲಿ ಕೊಟ್ಕೊಂಡೇ ಬಂದಿದ್ದಾರೆ. ಇದು ಹೀಗೆ ನಡೀಬೇಕು ಅಂತ ಹೇಳೋದು ಶಾಸ್ತ್ರ ಅಲ್ಲ, ಹಾಗ ನಡೆದ್ರೂ ಶಾಸ್ತ್ರ ಸಮ್ಮತಿ ಇದೆ ಎನ್ನುವುದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ, ಇಲ್ಲದ್ರೆ ಶಸ್ತ್ರ ಆಗಿಬಿಡುತ್ತೆ ಅಷ್ಟೇ. ಅದು ಮಗುವಿನ ಗರ್ಭಿಣಿಯ ಆಗಿರ್ಲಿ ಅಥವಾ ಮಗುವಿನ ತಾಯಿಯಾಗಿರ್ಲಿ, ವಿವಾಹವಾಗದಿದ್ದಲ್ಲಿ ಅವಳು ಬಯಸಿದ ವರನೊಂದಿಗೆ ವಿವಾಹ ಆಗಲೇಬೇಕು. ಹೀಗೆ ಪ್ರಬುದ್ಧಳಾಗಿರ್ತಕ್ಕಂತಹ ಹೆಣ್ಣಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ. ಪ್ರಾಯಕ್ಕೆ ಬರುವ ಮೊದಲೇ ದಾನ ಮಾಡಿದ ಕನ್ಯಾದಾನ ಮಾಡಿದ್ರೆ ಅವಳು ಗಂಡನೊಂದಿಗೆ ಅನ್ಯೋನ್ಯವಾಗಿ ಬಾಳಲು ಕಲ್ತ್ಕೊಳ್ತಾಳೆ. ಅದಕ್ಕೋಸ್ಕರ ಹಿಂದಿನವರು ಹಾಗೆ ಮಾಡ್ತಾ ಇದ್ರು, ಇಬ್ಬರೂ ಸ್ವಭಾವನ ಪರಸ್ಪರ ಅರಿತುಕೊಳ್ಬೇಕು. ಅದಕ್ಕೆ ಪ್ರಾಯಕ್ಕೆ ಬರೋಕ್ಕೆ ಮುಂಚೆನೆ ಆ ವಧುವರು ತಮ್ಮದೇ ಆಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ನೂರಾರು ಕನಸುಗಳನ್ನ ಕಟ್ಟಿಕೊಂಡು ಪರಸ್ಪರ ಒಂದಾಗುವುದಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಯಾಕಂದ್ರೆ ಇವಳು ತುಂಬಾ ವರ್ಷ ತಂದೆ ತಾಯಿ ಮನೆಯಲ್ಲಿ ಬೆಳೆಯೋದು, ಅವನ ತಂದೆ ತಾಯಿಯ ಮನೆಯಲ್ಲೇ ಇರೋದು, ಇಲ್ಲಿಂದ ಅಲ್ಲಿಗೆ ಹೋಗಿ ಅವರನ್ನ ತನ್ನ ತಂದೆ ತಾಯಿ ಅಂತ ತಿಳ್ಕೊಳ್ಳಿಕ್ಕೆ ಇವಳಿಗೆ ತುಂಬಾ ಕಷ್ಟ ಆಗಬಹುದು. ಯಾವುದೋ ಪರರ ಮನೆಯಿಂದ ಬಂದ ಹುಡುಗಿ ತನ್ನ ಮಗಳಂತೆ ಅಂತ ಹೇಳುತ್ತಾಳಷ್ಟೇ ಅತ್ತೆ, ಆದ್ರೆ ಒಳಗಿನಿಂದ ಅತ್ತೆ ಸೊಸೆಯು ಒಂದೇ, ಕತ್ತೆ ಕುದುರೆಯು ಒಂದೇ, ಹೆತ್ತವ್ವ ಎನ ಮುದ್ದು ಹೆಂಡತಿ ಒಂದೇ ಕೋಲೆ ಅಂತ ಮೋಹನದಾಸರು ಒಂದು ಮಾತು ಹೇಳಿದ್ದಾರೆ. ಅತ್ತೆ ಸೊಸೆಯು ಒಂದೇ ಒಂದಲ್ಲ, ಕತ್ತೆ ಕುದುರೆ ಒಂದೇ ಆಗೋಲ್ಲ, ಹೆತ್ತವ್ವನು ಹೆಂಡತಿ ನನ್ನ ಮುದ್ದು, ಹೆತ್ತವ್ವನು ಹೆಣ್ಣು ನನ್ನ ಮುದ್ದು ಹೆಂಡತಿಯು ಹೆಣ್ಣೆ, ಆದ್ರೆ ಅವರಿಬ್ರು ಒಂದೇ ಆಗೋಲ್ಲ. ಹಾಗೆ ಪಾಪಿ ಪರದೇಶಿಯಾಗಿರ್ತಕ್ಕಂಥ ಜೀವಾತ್ಮರು ನಾವು ಪರಮಾತ್ಮರಾಗಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವುದನ್ನ ಸ್ಪಷ್ಟೀಕರಣವಾಗಿ ಹೇಳುತ್ತಾರೆ. ಹೀಗೆ ಯಾಕೆ ವಿವಾಹವನ್ನ ಹಿಂದಿನ ಕಾಲದ ಕನ್ಯೆ ಇದ್ದಲ್ಲೇ ಮಾಡ್ತಾ ಇದ್ರು ಅಂತಂದ್ರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ, ಅವಳು ಮಗುವಾಗಿ ಇನ್ನು ಸಣ್ಣ ಹುಡುಗಿ, ಅವಳ ಹುಡುಗಿ ಅವಳಿಗಿನ್ನೂ ಯೌವನ ಬಂದಿಲ್ಲ, ಆ ಯೌವನ ಬಂದಿಲ್ದಿರೋದ್ರಿಂದ ಗಂಡು ಅಂದ್ರೆ ಏನು ಗೊತ್ತಿಲ್ಲ, ಇನ್ನೇನು ಯೌವನ ಬರೋ ಹೊತ್ತಿಗೆ ಮದುವೆ ಆಗಿರುತ್ತೆ. ಮದುವೆ ಆದ ಮೇಲೆ ಎದುರಿಗೆ ಗಂಡು ತಯಾರಾಗಿರ್ತಾನಾಗಲಿ, ಯಾವುದೋ ಮದುವೆ ಮಾಡಿಕೊಂಡು ಆಗಿರುತ್ತೆ ಅವನ ಜೊತೆ. ಈಗ ಅವನನ್ನ ಗಂಡ ಅಂತ ಒಪ್ಕೊಳ್ಳೋ ಪ್ರಸಂಗ ಬಂದೇ ಬರುತ್ತೆ, ಅಲ್ಲಿ ಎರಡು ಭಾವ ಅನ್ನೋದು ಬರೋಲ್ಲ. ಎಲ್ಲ ನಾನು ಇವನ್ ಯಾಕಾದ್ರೂ ಮಾಡಿಕೊಂಡು ಅನ್ನೋದು ಆಮೇಲೆ ಶುರುವೇನು ಆಗಿಲ್ಲ, ಆಗೋದಿಲ್ಲ. ಎಷ್ಟೋ ಜನಕ್ಕೆ ಆಗ್ಲಿಲ್ಲ, ಹಿಂದಿನ ಕಾಲದ ಎಷ್ಟೋ ಮದುವೆಗಳು ಬಿದ್ದು ಹೋಗ್ಲಿಲ್ಲ. ಇವತ್ತಿನ ದಿವಸ ಅನೇಕ ಮದುವೆಗಳು ಮದುವೆ ಮಾಡಿಕೊಂಡ ಮರುದಿನದಲ್ಲಿ ಬಿದ್ದು ಕೋರ್ಟಿನ ತುಂಬ ಅದೇ ನಮಗೆ ಕಣ್ಣಿ ಕಾಣಿಸುತ್ತೆ. ವಿಚ್ಛೇದನದವರೇ ಸಾವಿರಾರು ಗಟ್ಟಲೆ ನಿಂತಿದ್ದಾರೆ. ವಿಚ್ಛೇದನ ಕೊಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ. ವಿಚ್ಛೇದನ ತಗೊಳ್ಬಾರ್ದು, ಕೊಡಲೇಬೇಕು ಅಂತ ಪ್ರಾರಬ್ಧದ ಹಠ ಹಿಡಿದಾಗ ಕೊಡದೇ ಇದ್ರೆ ಏನಾದ್ರೂ ಮನೆಯಲ್ಲಿ ತೊಂದರೆಗಳು ಮಾಡಿಬಿಟ್ರೆ ಅದು ಒಂದು ಸಮಸ್ಯೆ ಆಗಿ ಹೋಗ್ಬಿಡುತ್ತೆ. ಇದರಿಂದ ಹಿಂದಿನವರು ಪ್ರಾಚೀನವರು ಬಾಲ್ಯ ವಿವಾಹವನ್ನ ಪ್ರೋತ್ಸಾಹಿಸಿರಬೇಕು ಅಂತ ಕಾಣುತ್ತೆ. ಇವತ್ತು ಸರ್ಕಾರದಲ್ಲಿ ಅದಕ್ಕೆ ಪ್ರೋತ್ಸಾಹ ಇಲ್ಲ, ಹಾಗೆ ಮಾಡಿದ್ರೆ ಶಿಕ್ಷಾದಿಗಳು ಉಂಟು. ಅದರಿಂದ ನಾವು ಸರ್ಕಾರ ಹೇಗೆ ಹೇಳುತ್ತೋ ಅದ್ರ ಮೂಲಕ ನಡ್ಕೊಂಡು ಹೋಗೋದು ಬಹಳ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದ್ರೆ ಹರಿಯೋ ನೀರಿಗೆ ವಿರುದ್ಧವಾಗಿ ನಡ್ಕೊಂಡು ಹೋದಾಗ ಏನೂ ತೊಂದರೆಯೂ ಆಗಬಹುದು. ಆದ್ರೆ ಕನ್ಯಾದಾನ ಅನ್ನೋದಕ್ಕೆ ಅರ್ಥ ಹೀಗೆ, ಕುಮಾರಿ ಅಂದ್ರೆ
ಕನ್ಯಾ ಅಂದ್ರೆ ನಾನು ಹಿಂದಿನ ಪದ್ಯಗಳಲ್ಲಿ ಹೇಳಿದ್ದೆ, ಕುಮಾರಿ ಅಂದ್ರೆ 10 ವರ್ಷದವಳಾಗಿರ್ಬೇಕು, ಕನ್ಯಾ ಅಂದ್ರೆ 7 ವರ್ಷದವಳಾಗಿರ್ಬೇಕು, ಮತ್ತೆ ಹೀಗೆ ಅನೇಕ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಆ ಕುಮಾರಿ ಅನ್ನೋ ಶಬ್ದಕ್ಕೆ ಇಷ್ಟೇ ವರ್ಷವೇ ಅಂತ ಅರ್ಥ. ಕನ್ಯಿಕಾ ಅಂದ್ರೆ ಇಷ್ಟೇ ವರ್ಷ ಅಂತಲೇ ಅರ್ಥ, ಕೌಮಾರಿ ಅಂದ್ರೆ ಇದೇ ಅಂತಲೇ ಅರ್ಥ. ಹೀಗೆ ಕನ್ಯೆ ಅನ್ನೋ ಶಬ್ದಕ್ಕೆ ಅವಳು 7 ವರ್ಷದವಳಾಗಿರ್ತಾಳೆ. ಈ ಇಂತಹ ಬಾಲ್ಯ ವಿವಾಹವನ್ನ ಮಾಡುವುದರಿಂದ ಅಶ್ವಮೇಧ ಯಾಗಾದಿಗಳಿಗೆ ಸಮ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನು ಹೀಗ ಮಾಡುವ ಹಾಗಿಲ್ಲ, ಹೀಗೆ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು ಅಂದ್ರೆ, ನಾ ಹೇಳಿದ್ನಲ್ಲ, ಹೆಣ್ಣಿನ ಭಾವ ಗಂಡಿನ ಭಾವ ಒಂದಾಗಿರ್ಬೇಕು. ಆ ಮನೆಯವರು ಈ ಮನೆಯವರು ಮಕ್ಕಳಿರುವಾಗಲೇ ಒಂದಾಗಿಬಿಟ್ರೆ ಮುಂದೆ ಸಮಸ್ಯೆ ಬರೋಲ್ಲ. ಯಾಕಂದ್ರೆ ಇದು ಹೆಣ್ಣು ಮಗು ಪುಟ್ಟ ಮಗುವಾಗಿದ್ದಾಗಲೇ ಅವ್ರ ಮನೆಗೆ ಹೋಗಿ ಸೇರ್ಕೊಂಡಾಗ ಆಟ ಆಡ್ತಾ ಈ ನಮ್ಮನೆ ಪುಟ್ಟ ಹೆಣ್ಣು ಮಗು ಇರುತ್ತೆ, ಪಕ್ಕದ್ಮೇಲೆ ಆಟ ಆಡ್ತಾ ಇರುತ್ತೆ. ಎಷ್ಟೋ ಸಲ ಅಪ್ಪ ಅಮ್ಮನ ಮರ್ತ್ಬಿಟ್ಟು ಅವ್ರನ್ನೇ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಅನೇಕ ಘಟನೆಗಳಲ್ಲಿ ತಂದೆ ತಾಯಿಗಳು ಆ ಮಗು ಹೊಡಿತಾರೆ. ಏನ್ ನಿನ್ ಬುದ್ಧಿ ಇಲ್ವಾ ನಿನಗೆ, ನಾವು ನಿಮ್ಮ ಅಪ್ಪ ಅಮ್ಮ ಗೊತ್ತಾಗ್ತಿಲ್ವಾ, ಹೋಗಿ ಅವ್ರ ಮನೆ ಬಿದ್ದು ಬಿದ್ದು ಸಾಯ್ತೀಯಲ್ಲ. ಯಾಕೆ ಅಂದ್ರೆ ಅಷ್ಟೊಂದಲ್ಲಿ ಸಂಸ್ಕಾರ ಆಗೋಗ್ತಿದೆ ಆ ಮಗುಗೆ, ಏನು ಮಾಡೋಕ್ಕಾಗೋಲ್ಲ. ಅಂತ ಪರಿಸ್ಥಿತಿಯಲ್ಲಿ ಡೈವರ್ಸ್ ಅನ್ನೋದು ಶಬ್ದ ಬರೋದೇ ಇಲ್ಲ. ಹೀಗೆ ಸಮುದ್ರರಾದ ಬಹು ಅದೃಷ್ಟಶಾಲಿ, ಬೇರೆ ಎಲ್ಲರೂ ಕೂಡ ಸಾಮಾನ್ಯ ವಧುವರರಲ್ಲಿ ಲಕ್ಷ್ಮೀನಾರಾಯಣನ ಚಿಂತನೆ ಮಾಡ್ತಾರೆ. ಈ ನಮ್ಮ ಮನೆಯಲ್ಲಿರ್ತಕ್ಕಂಥ ಹುಡುಗನಿಗೆ ಮದುವೆ ಮಾಡುವ ನಾರಾಯಣ, ನಮ್ಮ ಮನೆ ಮಗಳು ಲಕ್ಷ್ಮೀದೇವಿ, ಹೀಗೆ ನಾವು ಚಿಂತಿಸಿ ಮದುವೆ ಮಾಡುವುದು. ಆದ್ರೆ ಸಮುದ್ರರಾಜನ ಯೋಗ್ಯತೆ ನೋಡಿ, ಸಾಕ್ಷಾತ್ ಲಕ್ಷ್ಮೀದೇವಿಯನ್ನ ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ಧಾರೆ ಎತ್ತು ಕೊಡ್ತಾ ಇದ್ದಾನೆ ಅಂದ್ರೆ ಎಂತ ಯೋಗ ಭಾಗ. ಅಲ್ಲಿ ಚಿಂತನೆ ಮಾಡುವ ಅವಕಾಶವೇ ಇಲ್ಲ. ಯಾಕೆಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ, ಸಾಕ್ಷಾತ್ ನಾರಾಯಣ. ನಾವು ಮನೆಯಲ್ಲಿ ಹೇಳುವಾಗ ಏನ್ ಮಾಡ್ಬೇಕು, ಲಕ್ಷ್ಮೀನಾರಾಯಣಾಯ ವರ, ಲಕ್ಷ್ಮೀ ನಾರಾಯಣಾಯ ನಾರಾಯಣ ಸ್ವರೂಪಾಯ ವರಾಯ, ಲಕ್ಷ್ಮೀ ರೂಪಿಣಿ ಮಮ ಕನ್ಯಾ, ನನ್ನ ಮಗಳು ಲಕ್ಷ್ಮೀ ರೂಪಳಾಗಿದ್ದ ಲಕ್ಷ್ಮೀ ತುಂಬಿದ್ದಾಳೆ ಅವಳಲ್ಲಿ, ನನ್ನ ಅಳಿಯನಲ್ಲಿ ನಾರಾಯಣ ತುಂಬಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಅವನೇನ್ ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ. ಆದ್ರೆ ಲಕ್ಷ್ಮಿಯೇ ತುಂಬಿಕೊಂಡಿದ್ದಾಳೆ, ನಾರಾಯಣನೇ ತುಂಬಿಕೊಂಡಿದ್ದಾನೆ ಸಮುದ್ರರಾಜನ ಮನೆಯಲ್ಲಿ. ಹೀಗೆ ಮೊದಲು ಅಳಿಯನಿಗೆ ಮಧುಪರ್ಕ ಪೂಜೆಯನ್ನ ಕೊಟ್ಟ, ಅರ್ಘ್ಯ ಪೂಜೆ ಮಧುಪರ್ಕ ಪೂಜೆ ಕೊಟ್ಟ. ಆ ಮಧುಪರ್ಕ ಪೂಜೆಯ ಅಂಗವಾಗಿ ಒಂದು ಒಳ್ಳೆ ಆಸನವನ್ನ ಕೊಟ್ಟ. ಪುರುಷ ಸೂಕ್ತದಿಂದ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿ ವಿಶ್ವತೋವೃತ್ವ ಅತ್ಯತಿಷ್ಟ ದಶಾಂಗುಲಂ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂಕುರು ಇವಮ್ಮೆ ಕೃಷ್ಣವೇಣಿ ವೇಣುಕಾ ತುಂಗಭದ್ರ ಮಲಾಪಹಾರಣಿ ಕಾವೇರಿ ಕಪಿಲ ಕೌಂಡಿನಿ ಘೃತಮಾಲಾ ವಿಪಾಶಾ ತಾಪಿನಿ ಪೂರ್ಣಿಮಾ ತಾಮ್ರಪರ್ಣಿ ನೇತ್ರಾವತಿ ವೇದಾವತಿ ಕೌಶಕಿ ಗಂಡಕಿ ಗೋಮುಖಿ ಪುಣ್ಯದ ಕುಮಾರಧಾರ ಸುವರ್ಣ ಪಯಸ್ವಿನಿ ಶುಕ್ತಿಮತಿ ಚಕ್ಷುಷ್ಮತಿ ಪಾಪನಾಶಿನಿ ಆದಿ ಮಹಾನದಿ ಪವಿತ್ರ. ಇವನ್ನ ಚಿಂತನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿರೋ ಬೋರ್ ನೀರಿಂದೋ ಬಾವಿ ನೀರಿಂದೋ ಅಥವಾ ಪಬ್ಲಿಕ್ ಟ್ಯಾಪ್ ನೀರಿಂದಲೋ ನಾವು ತಂದು ನೀರು ಹಾಕ್ತೀವಿ ನಮ್ಮ ಅಳಿಯಂದ್ರಿಗೋ ಅಥವಾ ಅಳಿಯಂದ್ರ ತಲೆ ಮೇಲೆ. ಸಮುದ್ರರಾಜನ ಯೋಗ ಭಾಗ ನೋಡಿ, ಎಲ್ಲಾ ನದಿಗಳು ಅವನ ಹೆಂಡತಿಯರು. ಯಾಕೆ, ಸಮುದ್ರರಾಜ ಗಂಡು, ಅವನು ಸಮುದ್ರರಾಜ. ಗಂಗಾ ಯಮುನಾ ಸರಸ್ವತಿ ಎಲ್ಲ ಹರ್ಕೊಂಡು ಎಲ್ಲಿ ಸೇರ್ಬೇಕು ಹೇಳಿ, ಸಮುದ್ರವನ್ನೇ ಕುರಿತು ಹೋಗ್ಬೇಕೋ ಇಲ್ವಾ? ಎಲ್ಲಾ ಸಮುದ್ರಕ್ಕೆ ಸೇರುವ ಎಲ್ಲಾ ನದಿಗಳು ಹೆಣ್ಣು ನದಿಗಳು. ಅವರನ್ನು ಪ್ರತ್ಯೇಕವಾಗಿ ನೀರನ್ನು ತಂದು ಅವರ ಕೈಯಲ್ಲೇ ಪಾದ ತೊಳಸಿದ ಪುರುಷ ಸೂಕ್ತದಿಂದ. ಆನಂತರ ಬಳಿಕ ಆಚಮನ ಮಾಡಿಸ್ತಾ ಇದ್ದಾನೆ, ಪುನರಾಚಮನ ಮಾಡಿಸ್ತಾ ಇದ್ದಾನೆ. ಅಮೃತೋಪಸ್ತರಣಮಸಿ ಅಂತ ಹೇಳಿ ಆಚಮನ ಮಾಡಿಸ್ತಾ ಇದ್ದಾನೆ. ವರಪೂಜೆ ನಡೀತಾ ಇದೆ. ಆ ವರಪೂಜೆಗೆ 33 ಕೋಟಿ ದೇವತೆಗಳು ಕೂತ್ಕೊಂಡಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಸನ್ನಿವೇಶ. ಒಳಗೆ ಅಡಿಗೆ ನಡೀತಾ ಇದೆ, ಅಡಿಗೆ ಮಾಡೋರು ಯಾರೋ ಅಗ್ನಿಯೇ ನಿಂತಿದ್ದಾರೆ ಅಲ್ಲಿ ಅಡಿಗೆಗೆ. ಬೃಹಸ್ಪತಿ ಆಚಾರ್ಯರೇ ವಶಿಷ್ಠಾದಿಗಳೇ ನಿಂತಿದ್ದಾರೆ ಬ್ರಾಹ್ಮಣರಾಗಿ. ಅಷ್ಟ ದಿಕ್ಪಾಲಕರೆಲ್ಲ ನಿಂತಿದ್ದಾರೆ ಅಲ್ಲಿ ಅಡಿಗೆ ಮಾಡುವ ಸಹಾಯಕ್ಕಾಗಿ. ಇಂತಹ ದಿವ್ಯವಾದ ಅಡಿಗೆ ಆಗ್ತಾ ಇದೆ ಒಳಗೆ. ಯಾವ ಅಡಿಗೆ ಆಗ್ತಾ ಇದೆ? ಒಳ್ಳೆ ನುಚ್ಚಿನ ಉಂಡೆ,
ಮಜ್ಜಿಗೆ ಹುಳಿ, ಎರಡು ತರ ಕೋಸಂಬರಿ ಚಟ್ನಿ, ಎರಡು ತರ ಚಟ್ನಿ ಗೊಜ್ಜು, ಒಳ್ಳೆ ಹಪ್ಪಳ, ಅವಲಕ್ಕಿ ಹಪ್ಪಳ, ಬೇರೆ 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 ಬಿಸಿ ಬಿಸಿ ಆಗಿರ್ತಕ್ಕಂಥ ಹೀರೇಕಾಯಿ ಬೋಂಡ, ಬದನೆ ಬೋಂಡ, ಆಲೂಗಡ್ಡೆ ಬೋಂಡ, ಎಷ್ಟು ಬೋಂಡ ತಿಂತೀರೋ ಅಷ್ಟು ಬೋಂಡ, ಬೇಕಾದಷ್ಟು ಅಡಿಗೆ ಒಳಗೆ ತಯಾರಾಗ್ತಾ ಇದೆ. ಅದರ ಘಮ ಘಮ ಪರಿಮಳ ಬರ್ತಾ ಇದೆ. ಇಲ್ಲಿ ಆಚಮನಾದ ನಡೀತಾ ಇದೆ. ಮೊಸರು, ತುಪ್ಪ, ಜೇನುತುಪ್ಪಗಳನ್ನು ಮಿಶ್ರಣ ಮಾಡಿ ಮಧುಪಂಕವನ್ನ ಪ್ರಾಶನ ಮಾಡಿದ ಅಳಿಯ. ಅನಂತರ ಮಾವ, ವಸ್ತ್ರ, ಆಭರಣ, ಉಪವೀತ, ಗಂಧ, ಮಾಲ್ಯಾದಿಗಳನ್ನ ಕೊಡ್ತಾ ಇದ್ದಾನೆ. ಹೀಗೆ ವೈಭವ, ಅದರಲ್ಲಿ ವರದಕ್ಷಿಣೆಯೂ ಇದೆ. ಹೀಗೆ ವೈಭವದ ಷೋಡಶ ಉಪಚಾರದ ಪೂಜೆ ಆದ ಬಳಿಕ ಅವನೇನ್ ಮಾಡ್ದ, ವರನ ಕೈಯಲ್ಲಿ ಹಿರಣ್ಯವನ್ನಿಟ್ಟು ಬಂಗಾರವನ್ನಿಟ್ಟು ಬಂಗಾರದಂತ ಮಗಳ ಪಾಣಿಯನ್ನ ಹಸ್ತವನ್ನ ತೆಗೆದು ಅವನಲ್ಲಿ ಇರಿಸಿ ಕಲಶೋಧಕದಿಂದ ಅಂದ್ರೆ ಎಲ್ಲಾ ನದಿಗಳನ್ನು ಆವಾಹಿಸಿ ಬ್ರಹ್ಮಾಂಡವೆಂಬ ಕಲಶವನ್ನೇ ಎತ್ತಿ ಧಾರೆ ಎರಿತಾ ಇದ್ದಾನೆ. ಶ್ರೀಹರಿ ನಾರಾಯಣ, ನಾನು ದಾನ ಮಾಡೋದ, ನೀನು ದಾನ ತಗೊಳ್ಳೋದ, ಅದಕ್ಕೆ ಧಾರೆ ಎರಡನೇ ಸಿಂಧು ಅಂತಿದೆ ನೋಡಿ. ನಾನು ದಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ ದೇವ್ರೆ, ನೀನು ದಾನ ತಗೊಳ್ಳಿಕ್ಕೆ ಸಾಧ್ಯ ಉಂಟ? ಅನಾದಿ ಪ್ರಭುವಾದ ನಿನ್ನ ರಮಣಿಯನ್ನೇ ನಾನು ಕನ್ಯೆಯನ್ನಾಗಿ ನಿನಗೆ ಕೊಡ್ತಾ ಇದ್ದೇನಪ್ಪ. ಯಾವ ಜನ್ಮದ ಪುಣ್ಯದ ಫಲವೋ, ಯಾವ ಜನ್ಮದ ಪುಣ್ಯ ಫಲವೋ ಹರಿ ನಿನ್ನ ರಮಣಿಯ ನಿನ್ನ ಕೈಗೆ ಇರಿಸಿದೆ, ಲಕ್ಷ್ಮೀ ದೇವಿಯ ಇರಿಸಿದೆ. ಇಂತಹ ಪರಮ ಪುಣ್ಯವಾಗಿರ್ತಕ್ಕಂತಹ ಈ ಕನ್ಯಾದಾನವನ್ನ ನನಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನೀನು ನನಗೊಂದು ಆಶೀರ್ವಾದ ಮಾಡು. ಬ್ರಹ್ಮಲೋಕಂ ಜಿಗೀಷಯ, ವೈಕುಂಠ ನನಗೆ ಲಭಿಸಲಿ ಅಂತ ಕೊಟ್ಬಿಡು. ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಅಂತ ಬೇಡ್ಕೊತಾ ಇದ್ದಾನೆ. ಯಾ ಸದ್ಗತಿ ಇತ್ತು ಸಲ ಎಂದ ಶೋಭಾನೆ, ಎಷ್ಟು ಜನ ಸದ್ಗತಿಗಳದೆ ಮತ್ತೆಕ್ಕೋಸ್ಕರ ಬೇಡ್ತಾರೆ ಕೇಳ್ರಿ. ಇನ್ನೊಂದು ಜನ್ಮ ಇದ್ರೆ ಭೂಮಿಯಲ್ಲಿ ಹುಟ್ಟೋದೇ ಬೇಡ, ಮತ್ತೇನ್ ಹುಟ್ಟಬೇಕು? ಭೂಮಿಯಲ್ಲಿ ಹುಟ್ಟದಿದ್ರೆ ಆಕಾಶದಲ್ಲಿ ಹುಟ್ಟಬೇಕು ಅಂತ ಉಂಟ, ಅಗ್ನಿಲಿ ಹುಟ್ಟು, ಎಲ್ಲಿ ಬೇಕಾದ್ರೂ ಹುಟ್ಟೋಣ, ಭೂಮಿ ಮೇಲೆ ಹುಟ್ಟೋದು ಬೇಡ ಅಂದ್ರೆ ಮೋಕ್ಷ ಬೇಕು. ಹೀಗೆ ಈ ಕನ್ಯೆಯನ್ನ ನೀನು ಎಲ್ಲೆಡೆ ಇದ್ದು ರಕ್ಷಣೆ ನೀಡಪ್ಪ. ನಿನ್ನ ದಾನದಿಂದ ನಾನು ಮೋಕ್ಷ ಭಾಗಿಯಾಗಿದ್ದೇನೆ ಸ್ವಾಮಿ. ಕನ್ಯೇ ಮಮಾಗ್ರತೋ ಭೂಯಃ, ಕನ್ಯೇ ಮೇ ದೇವಿ ಪಾರ್ಶ್ವಯೋಗೋ, ಕನ್ಯೇ ಮೇ ಸರ್ವತೋ ಭೂಯಃ, ಸ್ತ್ವದ್ದಾನ ಮೋಕ್ಷಮಾಪ್ನುಯಾಂ. ನೋಡಿ ಎಷ್ಟು ಅದ್ಭುತವಾದ ಮಂತ್ರ. ಕನ್ಯೇ ಮಮಾಗ್ರತೋ ಭೂಯಃ, ನೋಡಮ್ಮ ನೀನು ನನ್ನ ಮುಂದೆ. ಕನ್ಯೆ ಮೇ ದೇವಿ ಪಾರ್ಶ್ವಯೋಹೋ, ಹೇ ದೇವಿ ನಿನ್ನ ಎಡದಲ್ಲೂ ಬಲದಲ್ಲೂ. ಕನ್ಯೆ ಮೇ ಸರ್ವತೋ ಭೂಯ, ಎಲ್ಲೆಡೆಯೂ ನಿಂತು ಇದ್ದು ನಿಂತು ನನಗೆ ಮೋಕ್ಷವನ್ನು ಕೊಡುವಂತ ಬೇಡ್ಕೊಳ್ತಾನೆ. ಮಗಳನ್ನ ಸುಮ್ಮನೆ ಕೊಟ್ಟುಬಿಟ್ಟೆ ಅನ್ನೋದಲ್ಲ ನನ್ನ ಹಿಂದು. ಎಡಕು ವಿಠಲ ಬಲಕು ವಿಠಲ, ಎಡಗು ಬಲಕು ವಿಠಲ, ವಿಠಲ ಸಲಹೋ ಸ್ವಾಮಿ ನಮ್ಮನ್, ವಿಠಲ ಜಗದಂತರ್ಯಾಮಿ. ಬಂಧು ವಿಠಲ ಬಳಗ ವಿಠಲ, ಬಂಧು ಬಳಗ ವಿಠಲ, ವಿಠಲ ಸಲಹೋ ಸ್ವಾಮಿ ನಮ್ಮನ್, ವಿಠಲ ಜಗದಂತರ್ಯಾಮಿ. ನಾವು ಎಡಕು ವಿಠಲ ಬಲಕು ವಿಠಲ ಹಿಂದು ವಿಠಲ ಮುಂದು ವಿಠಲ ಅಂತ ಹೇಳ್ತೀವೋ ಇಲ್ಲ? ಹೇಳ್ಬೇಕಾದ್ರೆ ಹೇಳ್ತೀವಲ್ಲ, ಪೂರ್ವದಲ್ಲಿ ನಮಸ್ಕಾರ ಮಾಡ್ತೇನೆ, ದಕ್ಷಿಣದಲ್ಲಿ ನಮಸ್ಕಾರ ಮಾಡ್ತೇನೆ, ಪಶ್ಚಿಮದ ನಮಸ್ಕಾರ ಮಾಡ್ತೇನೆ, ಉತ್ತರದ ನಮಸ್ಕಾರ ಮಾಡ್ತೇನೆ, ಆಗ್ನೇಯದ ನಮಸ್ಕಾರ ಮಾಡ್ತೇನೆ, ಮತ್ತೆ ನೈಋತ್ಯ ನಮಸ್ಕಾರ ಮಾಡ್ತೇನೆ, ವಾಯುವ್ಯದ ನಮಸ್ಕಾರ ಮಾಡ್ತೇನೆ, ಈಶಾನ್ಯ ನಮಸ್ಕಾರ ಮಾಡ್ತೇನೆ, ಊರ್ಧ್ವದ ನಮಸ್ಕಾರ ಮಾಡ್ತೇನೆ, ಅದರಲ್ಲಿ ನಮಸ್ಕಾರ ಮಾಡ್ತೇನೆ. ಹೀಗೆ ಎಲ್ಲಾ ದಿಕ್ಕಲ್ಲೂ ಹೇ ಕನ್ಯೇ ನನ್ನನ್ನು ನೀನು ರಕ್ಷಿಸಬೇಕಮ್ಮ. ಯಾಕೆಂದ್ರೆ ಈ ಇಷ್ಟು ವರ್ಷ
ಈ ಮನೆಯಲ್ಲಿ ಮುದ್ದು ಮುದ್ದಾಗಿ ಬೆಳೆದು ಇವತ್ತು ಈ ಮನೆಯನ್ನು ತೊರೆದು ಹೋಗುತ್ತಿದ್ದೀಯ. ನೀನು ಸಂಪತ್ತಿನ ದೇವಿ, ನನಗೆ ನೀನು ತೊರೆದು ಹೋದ ಮೇಲೆ ನನಗೆ ಆಪತ್ತು ಬರಬಹುದು, ದಯಮಾಡಿ ಅಂತ ಆಪತ್ತನ್ನು ನನಗೆ ಕರುಣಿಸಬೇಡ. ಅದಕ್ಕೆ ಪ್ರಾರಂಭದಲ್ಲಿ ಕೇಳಿದ್ದು ಒಂದು ಕರದಿಂದ ಅಭಯವ ನೀಯೂ ಬಳೆ, ಮತ್ತೊಂದು ಕೈಯಿಂದ ವರಗಳ. ಮೊದಲು ಲಕ್ಷ್ಮೀದೇವಿಯ ಅಭಯದ ಮುದ್ರೆಯನ್ನು ನೋಡಿ, ಮುಂದೆ ವರದ ಮುದ್ರೆಯನ್ನು ನೋಡಿ. ಯಾಕೆ ಮುಂದೆ ಕೊಡೋ ವರಕ್ಕೆ ಭಯ ಇಲ್ಲ ಅಂತ ಮೊದಲು ಅಭಯ ಕೊಟ್ಟುಬಿಡು. ಏನ್ ವರ ಕೊಟ್ಟಿದ್ದಾಳೆ ಈಗ? ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ಸಮುದ್ರ ರಾಜನಿಗೆ ವರವಾಗಿ ಕೊಟ್ಟಿದ್ದಾಳೆ ಲಕ್ಷ್ಮೀದೇವಿ, ತಾನು ಮಗಳಾಗಿ ಹುಟ್ಟಿ. ಆದ್ರಿಂದ ಮೊದಲು ಲಕ್ಷ್ಮೀದೇವಿಯ ಅಭಯವನ್ನೇ ಸಮುದ್ರ ರಾಜ ಬಯಸ್ತಾ ಇದ್ದಾನೆ. ಕನ್ಯೇ ಮೇ ಅಗ್ರತಃ ಮಮಾಗ್ರತಃ, ನನ್ನ ಮುಂದೆ ನಿಂತುಕೋ. ಕನ್ಯೇ ಮೇ ಉಭಯೋಹೋ ಪಾರ್ಶ್ವಯೋಹೋ, ಹಿಂದೆ ಮುಂದೆ ಎಲ್ಲ ಬದಿಯಲ್ಲಿ. ಒಂದು ಜಾನಪದ ಕಥೆಯಲ್ಲಿ ಇರಬಹುದು ಅನ್ನೋ ಗೊತ್ತಿಲ್ಲ. ಸೀತಾದೇವಿಯನ್ನ ಶ್ರೀರಾಮಚಂದ್ರನಿಗೆ ಧಾರೆ ಎದುಕೊಡುವಾಗ ಜನಕರಾಜನ ಕಣ್ಣಲ್ಲಿ ಸಪ್ತ ನದಿಗಳು ತುಂಬಿ ಉಕ್ಕಿ ಹರಿತಾ ಇತ್ತಂತೆ. ಒಂದು ಕಡೆ ಸಂತೋಷ, ಯಾಕೆ ನಮ್ಮ ಮನೇಲಿ ಇಟ್ಕೊಳ್ಲಿಕ್ಕೆ ಆಗೋಲ್ಲ, ಹೆಣ್ಣಲ್ವ, ಇಟ್ಕೊಂಡ್ರೆ ಏನಾಗತ್ತೆ, ಇರೋಲ್ಲ ಅಷ್ಟು, ಎಲ್ಲಿರುತ್ತೆ, ಇರುತ್ತ ಫಲ ಮಾಗಿದ ಮೇಲೆ ಫಲ ಮರದಲ್ಲಿ ಇರುತ್ತ, ಇರಲಿಕ್ಕೆ ಸಾಧ್ಯತೆ ಇದೆಯಾ? ಯಾವಾಗ ಕಾಯಾಯ್ತು ಮರದಲ್ಲಿ ಇರುತ್ತೆ, ಫಲವಾದ ಮೇಲೆ ಮರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಹೆಣ್ಣು ಮನೇಲಿ ಇರೋದು, ಹಾಗೆ ಗಂಡು ಮನೇಲಿ ಇರೋದು. ಆದ್ರೆ ಎಲ್ಲ ತಿರುಗಿದ್ರು ವಾಪಸ್ ಮನೆಗೆ ಬರುತ್ತೆ ಗಂಡು, ಹೆಣ್ಣು ಬರೋಲ್ಲ. ಇದೊಂದು ಸಮಸ್ಯೆ ಇದೆ. ಯಾಕೆಂದ್ರೆ ಹೋದದ್ದು 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 ಗೋವಿಂದ, ಮತ್ತೆ ಆಚೆ ಈಚೆ ಇಲ್ಲ, ಅದಕ್ಕೇನೋ ಗತಿ ಇಲ್ಲ. ಆದ್ರಿಂದ ನಾನು ಕೊಡದಿದ್ದರೂ ನೀನು ಹೋಗುವಳೆ, ಆದ್ರೆ ಹೋಗುವಾಗ ನಿನ್ನ ಪುಟ್ಟ ಪುಟ್ಟ ಪಾದಗಳನ್ನು ಇಲ್ಲಿ ಇರಿಸಿ ಹೋಗು ಅಂತ ಹೇಳಿ ಜನಕರಾಜರು ಒಂದು ಕೋಣೆಯಲ್ಲಿ ಅರ್ಧ ಭಾಗದಲ್ಲಿ ಅರಿಶಿನವನ್ನ ತುಂಬಿಸಿದ್ರು, ಅರ್ಧ ಭಾಗದಲ್ಲಿ ಕುಂಕುಮ ತುಂಬಿಸಿ ಆ ಪುಟ್ಟ ಮಗಳನ್ನೆಲ್ಲ ಎತ್ತಿ ಇಟ್ಟರಂತೆ, ಇಟ್ಟು ಹಾಗೆ ಎತ್ಕೊಂಡ್ಬಿಟ್ರಂತೆ. ಆ ಎರಡು ದಿವ್ಯ ಪಾದಗಳು, ಸೀತಾಮ್ಮನವ್ರದ್ದು ಲಕ್ಷ್ಮೀದೇವಿದು ಪಾದ, ಒಂದು ಅರಿಶಿನ ಪಾದ, ಒಂದು ಕುಂಕುಮ ಪಾದವನ್ನು ನಿತ್ಯ ನೋಡಿ ಅದಕ್ಕೆ ಆರತಿ ಮಾಡ್ತಾ ಇದ್ರಂತೆ ಅವರ ತಂದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಹುಟ್ಟಿರುವ ನಮ್ಮ ಮಗಳು ನಮಗೆ ಭಾರದ ಸಂಗತಿ ಅಲ್ಲ, ಅವಳು ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿ ಆಗಬೇಕಾದ್ರೆ ನಾವು ವರ್ಣರಾಗಬೇಕು. ನಾವು ವರ್ಣರಂದ್ರೆ ಸಮುದ್ರನಾಗಬೇಕು, ತುಂಬಿದವರಾಗಬೇಕು. ಏನ್ ತುಂಬೋದು, ಬರೀ ಉಪ್ಪು ನೀರು ತುಂಬಿಸ್ಕೊಳ್ಳೋದಲ್ಲ, ಎಲ್ಲಾ ಗುಣಗಳು ನಮ್ಮಲ್ಲಿ ತುಂಬಿರ್ಬೇಕು. ಎಲ್ಲಾ ಗುಣಗಳನ್ನು ದುರ್ಗುಣಗಳಲ್ಲ, ಎಲ್ಲಾ ಸದ್ಗುಣಗಳನ್ನು ತುಂಬಿಕೊಂಡಿದ್ದರೆ ಮಾತ್ರ ನಮ್ಮ ಮನೆಗೆ ಶ್ರೀಮನ್ನಾರಾಯಣ ಅಳಿಯನಾಗಿ ಬರ್ತಾನೆ, ಬಿಟ್ರೆ ಮನೆ ತೊಳೆಯವನೇ ಬರ್ತಾನೆ ಅಂತ ಇದೆ. ಹೀಗೆ ತನ್ನನ್ನು ಮಾತ್ರವಲ್ಲದೆ ತನ್ನ ಕುಲವನ್ನೆಲ್ಲ ರಕ್ಷಣೆ ಮಾಡಬೇಕು, ಎಲ್ಲಾ ದೇವತೆಗಳು ಮೋಕ್ಷದಲ್ಲಿ ಅತಿಶಯ ಆನಂದವನ್ನು ಹೊಂದುವಂತೆ ಮಾಡಬೇಕು. ಈ ರೀತಿಯಾಗಿ ಬ್ರಹ್ಮನ ಆಜ್ಞೆ ಆಗಿತ್ತು. ಅಲ್ಲೇನೆ, ಕುರುಶ್ವ ಜನ್ಮ ಸಾಫಲ್ಯಂ ಪಾವಯಿತ್ವ ನಿಜಂ ಕುಲಂ ಸಮುದ್ಧರ ಭವಾಂಭೋಧೇ ಸಮುದ್ಧರ ಭವಾಂಭೋಧೇ ತ್ವೇವಂ ಪರಮಾತ್ಮನೆ ತ್ವೇಮಾಂ ಪರಮಾತ್ಮನೆ ಸಮುದ್ಧರ ಭವಾಂಭೋಧೇ ಧತ್ವೇಮಾಂ ಪರಮಾತ್ಮನೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ. ಅಲ್ಲಿ ಒಗ್ಗಿದ ಮನದಿಂದ ಅಂತಂದಿದ್ದಾಳೆ, ಒಗ್ಗಿದ ಮನದಿಂದ ಧಾರೆ ಎರಡನೇ ಸಿಂಧು ಸದ್ಗತಿ ಇದ್ದು ಸಲಹಿಂದ ಶೋಭಾನೆ ಅಂತಿದೆ. ಒಗ್ಗಿದ ಮನಸ್ಸು ಅಂದ್ರೇನು? ಹುಡುಗಿ ಆರಿಸಿದ ಹುಡುಗ ಇದು, ಲಕ್ಷ್ಮೀ ಶೋಭಾನೆ ಸ್ವಯಂವರ ತಾನೆ, ಲಕ್ಷ್ಮೀ ತಾನಾಗಿ ಆರಿಸಿದ ವರ ತಾನೆ ಹುಡುಗ. ಪ್ರಾಯಶಃ ಈ ಲೋಕದ ಕ್ರಮ ಹೀಗೆ ಇರುತ್ತೆ ಅಂದ್ರೆ ಹೇಗಿರ್ಬೋದು ಅಂದ್ರೆ, ಹುಡುಗಿ ತಾನು ಹುಡುಗನನ್ನ ವರಿಸಿದ್ರೆ ಆ ಹುಡುಗ ಹುಡುಗಿಯ ತಂದೆ ತಾಯಿಗೆ ಬೇಕಾದವನಾಗಿರ್ಬೇಕಾಗಿಲ್ಲ. ಹುಡುಗಿದು ಏನೋ ಒಂದು ಷರತ್ತಿರುತ್ತೆ, ಈ ಹುಡುಗನ ಜೊತೆನೇ ನಾನು ಲಗ್ನ ಮಾಡ್ಕೋಬೇಕು, ಮಾತು ಕೊಟ್ಟಾಗಿದೆ, ಇಲ್ಲಾಂದ್ರೆ ಏನ್ ಮಾಡ್ತೀಯ, ಹಗ್ಗ ತಕ್ಕೊಳ್ತೇನೆ, ಕುತ್ತಿಗೆಗೆ ಸಾಯ್ತೇನೆ, ವಿಷ ಕುಡಿತೇನೆ, ಹೀಗೇನಾದ್ರೂ ನೋಡಿದು ಬಿಟ್ರೆ ಆಗ ಅನಿವಾರ್ಯವಾಗಿ ಏನ್ ಮಾಡಬೇಕಾಗುತ್ತೆ, ಅಪ್ಪನಾದವ ಬೆಪ್ಪ ತಾನು ಧಾರೆ ಎಳೆದು ಕೊಡಬೇಕಾಗತ್ತೆ. ಮಗಳ ಮೇಲಿನ ಮಮತೆ
ಯಾಕಂದ್ರೆ ಅಷ್ಟು ವರ್ಷ ಸಾಕಿದ್ದಲ್ವೋ, ಏನೋ ವಿಷ ಗಿಷ್ಣ ಸತ್ಕೊಂಡಿರ್ತಾರೋ, ಕುಡ್ಕೊಂಡು ಸತ್ತೋದ್ರೆ ಏನ್ ಪಡ್ಕೊಂಡು ಸಾಯೋದು ಅಂತ ಹೇಳಿ ಆ ಹುಡುಗಿನ ಆ ಹುಡುಗನಿಗೆ ತಾನಾಗೆ ಆ ಹುಡುಗಿ ತಾನಾಗೆ ಹುಡುಗನ ಆರಿಸಿದ್ರು. ಆ ಹುಡುಗ ಇವ್ರಿಗೆ ಇಷ್ಟ ಇಲ್ಲ, ಕುಲದಿಂದ ಇಷ್ಟ ಇಲ್ವೋ ಅಥವಾ ಜಾತಿಯಿಂದ ಇಷ್ಟ ಇಲ್ವೋ ಅಥವಾ ನೀತಿಯಿಂದ ಇಷ್ಟ ಇಲ್ವೋ ಅಥವಾ ಅವನ ಹ್ಯಾಬಿಟ್ಸ್ ಇಷ್ಟ ಇಲ್ವೋ ಅಥವಾ ಅವನ್ ಸರಿ ಅವ್ರ ಅಪ್ಪ ಅಮ್ಮನ ಜೊತೆ ಇವ್ರಿಗೆ ಅವ್ರಿಗೆ ಆಗಲ್ವೋ ಗೊತ್ತಿಲ್ಲ. ಆದ್ರೂ ಈ ಹುಡುಗ ಬೇಕೇ ಬೇಕು ಅಂತ ಆ ಹುಡುಗಿ ತಲೆ ಇದೆ, ಹುಡುಗಿ ಇದ್ದೆ ಅಪೇಕ್ಷೆ ಆಗಿದ್ರು. ಹುಡುಗಿ ಯಾವ ಹುಡುಗನನ್ನ ಆರಿಸಿಕೊಂಡಿದ್ದಾಳೋ, ಹುಡುಗ ಹುಡುಗಿಗೆ ಯಾವ ಹುಡುಗ ಪ್ರಿಯ ಆಗಿದ್ದಾನೆ. ಆದ್ರೆ ಆ ತಂದೆ ತಾಯಿಗೆ ಮನಸ್ಸು ಒಗ್ಗಿರ್ಬೇಕು ಅಂತಿಲ್ಲ. ಆದ್ರೆ ಇಲ್ಲೇನಾಗಿದೆ, ಹುಡುಗಿ ಒಪ್ಪಿದ ಹುಡುಗ ನಾರಾಯಣ, ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ ನಾ. ನೋಡಿ ಇದೆಲ್ಲ ಮುಗಿದಿದ್ ಕತೆ, ಮತ್ತೆ ತಕ್ಕದ್ ರೀ ರೀ ಒಗ್ಗಿದ ಮನದಿಂದ ಅದು ಸರಿ ನಿಮ್ಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ಒಗ್ಗೋದು ಅಂದ್ರೇನು, ಸ್ವಲ್ಪ ಒಗ್ಗಿಕೊಳ್ಬೇಕು. ಏನು ಒಗ್ಗಿಕೊಳ್ಬೇಕು, ಹುಡುಗ ಇಷ್ಟಪಟ್ಟಿದ್ರೆ ಹುಡುಗಿಯನ್ನ, ಹುಡುಗಿ ಇಷ್ಟಪಟ್ಟಿದ್ರೆ ಹುಡುಗನನ್ನ, ಇವರಿಬ್ಬರ ಮನೆಗೆ ಇವರಿಬ್ಬರನ್ನ ಕೂಡಿಸ್ಲಿಕ್ಕೆ ಮನಸ್ಸು ಒಗ್ಗಬೇಕು. ಹುಡುಗನ ತಂದೆ ತಾಯಿಗೂ ಒಗ್ಗಬೇಕು, ಹುಡುಗಿಯ ತಂದೆ ತಾಯಿಗೂ ಒಗ್ಗಬೇಕು. ಆದ್ರಿಂದಲೇ ಇದೆಲ್ಲ, ಒಂದ್ ಪಕ್ಷ ಹುಡುಗನ ತಂದೆ ತಾಯಿ ಒಗ್ಗದಿದ್ರೆ ಒಗ್ಗಿಸ್ಬಿಡ್ತಾನ, ಹುಡುಗಿಯ ತಂದೆ ತಾಯಿ ಒಗ್ಗದಿದ್ರೆ ಒಗ್ಗಿಸ್ಕೊಳ್ಳೋದು ತುಂಬಾ ಕಷ್ಟವಾಗುತ್ತೆ. ಇಲ್ಲಿ ಲಕ್ಷ್ಮೀ ದೇವಿಗೂ ಒಗ್ಗಿದೆ ಮನಸ್ಸು ನಾರಾಯಣನ ಮೇಲೆ, ನಾರಾಯಣನ ಮನಸ್ಸು ತುಂಬಿ ಒಗ್ಗಿದೆ ಲಕ್ಷ್ಮೀದೇವಿ ಮೇಲೆ, ಸಮುದ್ರ ರಾಜನ ಮನಸ್ಸು ಉಕ್ಕಿ ಒಗ್ಗಿದೆ. ಹೀಗೆ ಉಗ್ಗಿದ ಮನದಿಂದ ಒಗ್ಗಿದ್ದು ಅಂದ್ರೆ ಪಸಂದಾಗಿದೆ, ಖುಷಿ ಆಗಿದೆ. ಆದ್ರಿಂದ ಒಗ್ಗಿದ ಮನದಿಂದ ಧಾರೆ ಎರೆದನೆ ಸಿಂಧು, ಅಲ್ಲ ಮನಸ್ಸಿನ ಬಂತು, ಮನಸ್ಸು ಒಗ್ಗಿತು. ಆದ್ರೆ ಧಾರೆ ಎರಡ್ನ ಪ್ರಶ್ನೆ ಇದೆ ಅಲ್ಲಿ, ಧಾರೆ ಎರಡ್ನ ಎರಡನೆ ಸಿಂಧು, ಹುಡುಗ ವರುಣನ ಮನಸ್ಸಿಗೇನೋ ಒಗ್ಗಿದ, ಆದ್ರೆ ಹುಡುಗಿಯ ಕೈಯನ್ನು ಧಾರೆ ಕೊಡಬೇಕಲ್ಲ, ಯಾರ ಕೈಯಲ್ಲಿ ಕೊಡೋದು, ಎಲ್ಲಿ ಹುಡುಕೋದು ಅವನ ಕೈಯನ್ನ, ಸಹಸ್ರ ಶೀರ್ಷ ಪುರುಷಗ ಸಹಸ್ರಾಕ್ಷ ಸಹಸ್ರಪಾತ ಅಂತ ಹೇಳಿದ್ದಾರೆ, ಅವನು ವಿಷ್ಣು ಆಗಿದ್ದಾನೆ. ಇಂಥ ವಿಷ್ಣು ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾನೆ. ಯಾಕೆ ಗೊತ್ತಾ, ಸರ್ವತಃ ಪಾಣಿ ಪಾದಂ, ಎಲ್ಲೆಡೆಯೂ ಪಾಣಿ, ಎಲ್ಲೆಡೆಯೂ ಕೈಗಳು, ಎಲ್ಲೆಡೆಯೂ ತಲೆ, ಎಲ್ಲೆಡೆ ಕಾಲು ತುಂಬಿರ್ತಕ್ಕಂತ ಹೇ ದೇವರೇ, ಒಗ್ಗಿದ ಮನದಿಂದ ನಾನು ಮನಸ್ತುಂಬಿಯಾಗಿ ನಾನು ನಿನಗೆ ಧಾರೆ ಎರಲಿಕ್ಕೆ ಸಾಧ್ಯತೆ ಇದೆಯಪ್ಪ. ಕೈಗಳೆಷ್ಟು ನಿನಗೆ, ಕಾಲುಗಳೆಷ್ಟು ನಿನಗೆ, ಈ ಹುಡುಗಿ ನನ್ನವಳು ಎನ್ನುವ ದಿವ್ಯ ಮನಸ್ಸಿಂದ ನೀನು ವಿಷ್ಣುವಾಗಿ ಸ್ವೀಕಾರ ಮಾಡಿದ್ದೀಯಪ್ಪ. ಲೌಕಿಕವಾಗಿ ಧಾರೆ ಎರಿಬೇಕಾದ ಕೆಲಸ ನಂದು, ಆದ್ರಿಂದ ನಾನು ಧಾರೆ ಎರಕೊಂಡು ನಿನ್ನಲ್ಲಿ ನಾನು ಏನು ಬೇಡಿಕೊಳ್ತೇನೆ ಅಂದ್ರೆ, ಮೋಕ್ಷ ಕೊಟ್ಬಿಡಪ್ಪ. ಏನಾದ್ರು ಮೋಕ್ಷ ಕೊಡ್ಬೇಕೋ, ಲೌಕಿಕವಾಗಿ ಈ ನುಡಿ ಬಹಳ ಅರ್ಥ ಕೊಡುತ್ತೆ ನೋಡಿ. ಸದ್ಗತಿ ಸಲಗೆಂದ ಶೋಭಾನೆ, ಏನ್ ಗೊತ್ತಾ ಅಳಿಯ ದೇವ್ರೇ, ಎಂತ ಪ್ರಸಂಗ ಬಂದ್ರು ಕೂಡ ಹುಡುಗಿನ ತಾಯಿ ಮನೆಗೆ ಅಟ್ಟಬೇಡಿಪ್ಪ, ಲೋಕದಲ್ಲಿ ಕಾಣಿಸುತ್ತೆ ನೋಡಿ ಈಗಿನ ವಾತಾವರಣ. ಹೌದಲ್ವಾ, ಎಲ್ಲಿ ಕಳಿಸೋದು, ತಾಯಿ ಮನೆಗೆ ಬರೋದು ಅಂದ್ರು ಒಂದೇ, ನ್ಯಾಯಾಲಯಕ್ಕೆ ಹೋಗೋದು ಅಂದ್ರು ಒಂದೇ. ಅದಕ್ಕೋಸ್ಕರ ನ್ಯಾಯಾಲಯದಲ್ಲಿ ಒಂದು ಕಾನೂನು ಮಾಡಿದ್ದಾರೆ ನೋಡಿ, ಏನಕ್ಕೆ ಮಾಡಿದ್ದಾರೆ ಗೊತ್ತಾ, ಒಂದು ವರ್ಷದ ತನಕ ಡಿವೋರ್ಸ್ ಅನ್ನ ಕೊಡ್ಲಿಕ್ಕೆ ಆಗೋ ಅಂತ ನ್ಯಾಯಾಲಯದಲ್ಲಿ ಒಂದು ಕಾನೂನು ಮಾಡಿದಾರಂತೆ. ಏನಿದ್ರ ಅದ ಅಭಿಪ್ರಾಯ, ಹತ್ತು ವರ್ಷದ ಒಳಗೆ ವಿಚ್ಛೇದ, ಒಂದು ವರ್ಷ, ಹತ್ತು ವರ್ಷ, ಹದಿನೈದು ವರ್ಷ, ಐವತ್ತು ವರ್ಷದ ಮೇಲೆ ವಿಚ್ಛೇದನ ತಗೊಳಕ್ ಒದ್ದಾಡ್ತಾರ್ರಿ. ಎರಡು ಮಕ್ಕಳಾಗಿರುತ್ತೆ, ಮೂರು ಮಕ್ಕಳ, ಯಾವ ಡೈವರ್ಸ್ ಕೊಡ್ತೀಯ, ಯಾವ ಡೈವರ್ಸ್ ಕೊಡ್ತೀಯ, ಅಯ್ಯೋ ರಾಮ ಏನಿದು. ಇದಕ್ಕೊಂದು ಮಂತ್ರ ಇದೆ ಗೊತ್ತಾ, ಆ ಮಂತ್ರ ಮಾಂಗಲ್ಯಂ, ಮಾಂಗಲ್ಯ ಕಟ್ಟಲಿಕ್ಕೆ ಒಂದು ಮಂತ್ರ ಇದೆ. ಮಾಂಗಲ್ಯಂ ತಂತು ನಾನೇನ ಮಮ ಮಮ ಜೀವನ ಹೇತುನ ಕಂಠೆ ಭದ್ನಾಮಿಸುವಗೆ ಒಂಜೀವ ಶರದಶತಂ ಬಂದಿದ್ದು ಮಾಂಗಲ್ಯದ ಮಂತ್ರ. ಮಾಂಗಲ್ಯ ಕಟ್ಟಲಿಕ್ಕೆ ಒಂದು ಮಂತ್ರ ಇದೆ, ಒಂದು ವೇದೋಕ್ತ ಮಂತ್ರ, ಸುಲಗ್ನ ಸಾವಧಾನ ಅಂತ ಮಾಂಗಲ್ಯ ಬಿಚ್ಚಲಿಕ್ಕೆ ಒಂದು ಮಂತ್ರ ಇದೆ, ಸುಡೈವರ್ ಸು ಜೀವದಾನ ಅಂತ. ಇಂಥದ್ದು ಆಗಬಾರ್ದು,
ಒಂದು ವರ್ಷದೊಳಗೆ ಇದೆಲ್ಲ ವಿಚ್ಛೇದ ನಡೆಯುತ್ತೆ ಅಂತ ಆಯ್ತಾ ಇಲ್ಲ. ಆ ಹುಡುಗಿ ತಾಯಿ ಮನೆಗೆ ತಿರುಗಿ ಬರೋದು ಅಂದ್ರು ಒಂದೇ, ಮತ್ತೆ ಗಂಡನ್ ಬಿಡ್ತಾಳೆ ಅಂದ್ರು ಒಂದೇ ಅರ್ಥ. ವಾಪಸ್ ಬಂದಿದ್ದಾಳೆ ತಾಯಿ ಮನೆಗೆ, ಮತ್ತೆ ವಾಪಸ್ ಹೋಗಿ ಸೇರೋದು ಬಹಳ ಕಷ್ಟ, ತುಂಬಾ ಕಷ್ಟ. ಸೇರಿಸಿದ್ರು ಸೇರುತ್ತೆ ಅಂತಿಲ್ಲ, ಯಾಕೆ ಸೇರುತ್ತೆ ಅಂತಿಲ್ಲ ಅಂದ್ರೆ ಒಡೆದ ಮುತ್ತು ಮುರಿದು ಹೋಗಿರೋ ಮನಸ್ಸು ಅವೆರಡು ಸೇರೋದು ತುಂಬಾ ಕಷ್ಟ. ಸರ್ಕಾರ ಆಗಲಿ ಅಥವಾ ನ್ಯಾಯಾಲಯ ಆಗಲಿ ಎಲ್ಲಿ ತಂದ ಕೆಲಸ ಮಾಡ್ಬೋದು ಅಂದ್ರೆ ಬಹಳ ಜೋರು ಮಾಡಿ ಪೊಲೀಸು ಬಂದೋಬಸ್ತು ಕಾರೋಬಾರು ಎಲ್ಲ ಹಾಕಿ ಕುತ್ತಿಗೆ ಹಿಡಿದು ಗಂಡ ಹೆಂಡತಿ ತಗೊಂಡೋಗಿ ರೂಮಲ್ಲಿ ದಬ್ಬಿ ಬಾಗಿಲು ಹಾಕೋ ತನಕ ಇವರು ಫೋರ್ಸ್ ನಡೆಯುತ್ತೆ. ಬಾಗಿಲು ಹಾಕಿದ ಮೇಲೆ ಯಾವುದೇ ನ್ಯಾಯಾಲಯ ಆಗಲಿ ಯಾವುದೇ ಕೋರ್ಟ್ ಕಚೇರಿ ಆಗಲಿ ಅವ್ರದ್ದೇನು ಫೋರ್ಸ್ ಅಲ್ಲಿ ನಡೆಯೋಲ್ಲ. ಯಾಕೆ ನಡೆಯೋಲ್ಲ ಅಂದ್ರೆ ಒಳಗೆ ಮನಸ್ಸಿನ ಫೋರ್ಸ್ ಬೇಕು. ಅಲ್ಲಿ ಒಳಗೆ ಒಬ್ರನ್ನೊಬ್ರ ಮೇಲೆ ಮಲಗಿಸೋಕೆ ಇವೆಲ್ಲ ನಡೆಯುತ್ತೆ, ಸಾಧ್ಯತೆ ಇದೆಯಾ? ಆಗದೇ ಇರೋ ಮಾತು. ಆದ್ರಿಂದ ಸಮುದ್ರರಾದ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾನೆ? ಸ್ವಾಮಿ ಸದ್ಗತಿ ಇತ್ತು ಸಲಹೋ. ಯಾಕೆಂದ್ರೆ ಈ ಮಗಳನ್ನ ನಾನು ಕೊಟ್ಟಿದ್ದೇನೆ, ಕಷ್ಟವೋ ಸುಖವೋ ಏನೋ ನೀನು ಹೊಟ್ಟೆಲ್ ಹಾಕೊಂಡು ಕಾಪಾಡ್ಕೋಪ್ಪ. ಮತ್ತೆ ಅಲ್ಲಿಂದ ವಾಪಸ್ಸು ಬಂದು ಉಭಯ ಕುಲಕ್ಕೂ ಕಂಟಕ ಪ್ರಾಯವಾಗುವಂತಹ ಯಾವುದೇ ಅಪಚಾರಗಳು ನನ್ನ ಮಗಳಿಂದ ನಡೆಯದಿರಲಿ. ಅಲ್ಲ, ನಿಮ್ಮ ಮಗನಿಂದ ನಡೆಯದಿರಲಿ ಅಂತ ಕೇಳ್ಬೋದಲ್ಲ. ಹೌದು, ಆ ಮಗನೂ ಕಾರಣನೇ ಅಲ್ರಿ. ಮಗ ಕಾರಣ ಇರ್ಬೋದು, ಮಗಳ ಹಣೆ ಬರ ನೋಡಿ ಹೇಗಿದೆ. ಮಗಳು ಮಣ್ಣಿನ ಮುಂದೆ ಮಣ್ಣಿನ ಬೊಂಬೆ, ಆ ಮಗ ಗಂಡು ಕಲ್ಲು ಕಲ್ಲಿಂದು ಬಂಡೆ. ಅವನು ನಾವು ಹೇಳೋದಲ್ಲ, ವೇದ ಮಂತ್ರದಲ್ಲೇ ಹೇಳ್ತಾರೆ, ಆ ಮುಂದಿನ ಮಂತ್ರದಲ್ಲಿ ಬರುತ್ತೆ. ಪಾಪ ಕಲ್ಲಿನ ಬೊಂಬೆ ಹೋಗಿ ಮರದು ಕಲ್ಲಿನ ಬೊಂಬೆ ಮಣ್ಣಿನ ಬೊಂಬೆ ಹೋಗಿ ಕಲ್ಲಿನ ಮೇಲೆ ಬಿದ್ರು ಅದೇ ಪುಡಿ ಆಗತ್ತೆ, ಆ ಕಲ್ಲೇ ಬಂದು ಈ ಗೊಂಬೆ ಮೇಲೆ ಬಿದ್ರು ಪುಡಿ ಆಗುತ್ತೆ. ಹೀಗೆಲ್ಲ ದೊಡ್ಡ ಸಮಸ್ಯೆಗಳಿದೆ. ಸದ್ಗತಿ ಅಂದ್ರೆ ಏನ್ ಗೊತ್ತಾ? ಕನ್ಯಾಸೆರೆ, ಕನ್ಯಾಸೆರೆಯ ಬಿಡುಗಡೆ ನನಗೆ ಕೊಡಿಸಪ್ಪ ದೇವ್ರೆ. ಈ ಮನೆಯಲ್ಲಿ ಒಂದು ಹೆಣ್ಣನ್ನು ಹುಟ್ಟಿಸಿದ್ದಿ, ಆ ಹುಟ್ಟಿದ ಹೆಣ್ಣು ಬೇರೆಯಲ್ಲ ಮತ್ತು ನಮ್ಮ ಉಡಿಯಲ್ಲಿದ್ದ ಕೆಂಡ ಬೇರೆಯಲ್ಲ ಅಂತ. ಏನ್ರಿ ಹೆಣ್ಣಿನ ಕೆಂಡಕ್ಕೆ ಹೋಲಿಸಿದ್ರಾ? ಅಲ್ಲಿ ಅನುಭವದ ಮಾತು ಕಣ್ರಿ. ಮನೆಯಲ್ಲಿ ಹೆಣ್ಣು ಮಗಳನ್ನ ಬಹಳ ವರ್ಷ ಗೊತ್ತಂತ ಇಟ್ಕೊಂಡು ನೋಡಿ, ಕೆಂಡನಾದ್ರೂ ಬೇಕು, ಇದು ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಇದರಿಂದ ಬಿಡುಗಡೆ ಬೇಕಲ್ವೋ? ಬಿಡುಗಡೆ ಬೇಕಾದ್ರೆ ಏನ್ ಮಾಡಬೇಕು? ಒಳ್ಳೆಯ ವರನನ್ನ ಆರಿಸ್ಬೇಕು. ಒಳ್ಳೆಯ ವರನನ್ನ ಆರಿಸಬೇಕಾದ್ರೆ ಅವನು ಒಳ್ಳೆಯ ತಂದೆಯಾಗಿರ್ಬೇಕು. ಯಾಕೆ ಅಂದ್ರೆ ಅವನ ಹೆಂಡತಿ ಒಳ್ಳೆ ಹೆಂಡತಿ ಆಗಿರ್ಬೇಕು. ಅಲ್ಲಿ ಹೇಳಿದ್ನಲ್ಲ, ಅವ ಇದು ತಂದೆ ಶ್ರದ್ಧನನ್ನ ನೋಡುತ್ತಾನೆ, ತಾಯಿ ಸಂಪತ್ತನ್ನು ನೋಡುತ್ತಾಳೆ, ಬಂಧುಗಳು ಕುಲವನ್ನು ನೋಡುತ್ತಾರೆ, ಉಳಿದವರು ಊಟವನ್ನು ನೋಡುತ್ತಾರೆ, ಮಗಳು ವರನ ರೂಪವನ್ನು ನೋಡುತ್ತಾಳೆ ಅಂತ. ಇಷ್ಟು ಗುಣಗಳಲ್ಲಿ ಅವರಿಲ್ಲಿ ಇರಲೇಬೇಕಲ್ಲ. ಇನ್ನು ಮುಂದೆ ಈ ಹುಡುಗಿಯ ವಿಷಯದಲ್ಲಿ ಸಮಸ್ಯೆ ಬಾರದಿರುವಂತೆ ಮಾಡು ಎಂದ್ರು ಒಂದೇ ಅರ್ಥ. ಸದ್ಗತಿ ಇತ್ತು ಸಲಹೋ ಎಂಬುದಾಗಿ ಬೇಡ್ತಾನೆ. ಹುಡುಗಿಯನ್ನ ಧಾರೆ ಹಿಡ್ಕೊಂಡು ಹೇಳುವ ಮಂತ್ರ ಇದು. ತಂದೆ ಏನೋ ಈ ಮಂತ್ರ ಹೇಳ್ತಾನಂತೆ, ಆದ ತಾಯಿ ಒಂದು ಮಂತ್ರ ಹೇಳಬೇಕಾಗಿರೋ ಮಂತ್ರ ಇದೆ. ಅದೇನ್ ಗೊತ್ತಾ? ಅಲ್ಲಿರೋ ಪುರೋಹಿತರು ಇರ್ತಾರೆ, ಆ ಪುರೋಹಿತರು ಏನ್ ಮಾಡ್ತಾರೆ, ಹುಡುಗಿಯ ತಂದೆ ಹೇಳೋ ಮಂತ್ರನೆಲ್ಲ ಅವರೇ ಹೇಳ್ತಾರೆ. ಹಾಗಾಗಿ ಅಲ್ಲಿ ಮಂತ್ರ ಯಾರು ಯಾತಕ್ಕೋಸ್ಕರ ಹೇಳಿದ್ರು ಯಾರಿಗೂ ಗೊತ್ತಿಲ್ಲ. ಹುಡುಗನ ಕೈಯಲ್ಲಿ ಹೇಳಿಸೋ ಒಂದಿಷ್ಟು ಮಂತ್ರಗಳಿದೆ, ಹುಡುಗಿ ಕೈಯಲ್ಲಿ ಹೇಳಿಸೋ ಒಂದಿಷ್ಟು ಮಂತ್ರಗಳಿದೆ, ಹುಡುಗಿಯ ತಂದೆ ಕೈಯಲ್ಲಿ ಹೇಳಿಸೋ ಒಂದಿಷ್ಟು ಮಂತ್ರಗಳಿದೆ. ಮಂತ್ರಗಳಂದ್ರೇನು? ಉಗುಳು ಮತ್ತು ಬಾಯಿಮತ್ತಲ್ಲ, ಮನತ್ರಾಯತೆ, ಮನಸ್ಸನ್ನ ತಾರಿಸುವುದು, ಮನಸ್ಸಿಗೆ ಪರಿಪಕ್ವತೆಯನ್ನು ಕೊಡುವುದು, ಮನಸ್ಸನ್ನು ದಾಟಿಸುವುದು, ಇದಕ್ಕೆ ಮಂತ್ರ ಅಂತ. ಇಂತಹ ಮಂತ್ರ ಶಬ್ದವನ್ನ ಸರಿಯಾಗಿ ಹೇಳಿಕೊಟ್ಟಲ್ಲಿ ಮದುವೆ ಅನ್ನೋ ಶಬ್ದಕ್ಕೆ ಅರ್ಥ ಇರುತ್ತೆ, ಇಲ್ಲದೆ ಇದ್ರೆ ಇರೋಲ್ಲ. ಹುಡುಗಿ ಮದುವೆ ಮಾಡ್ಕೊಂಡು ಬರ್ತಾಳೆ, ಬಂದ ಮೇಲೆ ಹೇಳ್ತಾಳೆ, ಸೊಸಿ ಬಂದು ಬಂದು ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಸೊಸಿ ಬಂದು ಬಂದು ವರ್ಷದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ, ತನ್ನ ತಾಯಿ ಕರುಳ ಕೊಯ್ದ. ಅಲ್ರಿ
ಧರ್ಮಶಾಸ್ತ್ರದಲ್ಲಿ ಇರೋದು ನಮ್ಮ ನಾಡಲ್ಲಿ ನಡೆಯೋದು, ಆ ಹೆಣ್ಣು ಬಂದು ಈ ಕುಲವನ್ನು ಉದ್ಧರಿಸಬೇಕು, ನಮ್ಮ ಮನೆ ಹೆಣ್ಣು ಹೋಗಿ ಆ ಕುಲವನ್ನ ಉದ್ಧರಿಸಬೇಕು. ಇವನೇನ್ ಮಾಡೋದು, ಗಂಡನ್ ಕೈ ಹಿಡ್ಕೊಳ್ಳೋದು, ನಡೆ ನಮ್ಮ ತಾಯಿ ಮನೆ. ಇದೇನು ಮಲಯಾಳ ದೇಶವ? ಮಲಯಾಳ ದೇಶದಲ್ಲಿ ಹಾಗೇ ಇದೆ. ಏನು ಅಂತಂದ್ರೆ ಅದು ಅಳಿಕಟ್ಟು ಸಂತಾನ ಅಂತ. ಒಳಿಯೇನೆ ಹೆಣ್ಣಿನ ಮನೆಗೆ ಹೋಗೋದು, ಆ ಹೆಣ್ಣು ಆ ಮನೆಗೆ ಬರೋಲ್ಲ. ಹೀಗೆ ಅಲ್ಲಿ ತಾಯಿ ಹೇಳೋ ಒಂದು ಮಂತ್ರ ಇದೆ. ಅದು ಯಾವುದು ಮಂತ್ರ ಅಂತಂದ್ರೆ, ಅವ್ರ ಜೊತೆ ಮುದಿ ಹೈದೆಯರು ಅಂತ ಇರ್ತಾರೆ. ಮುದಿ ಹೈದೆಯರು ಮುದುಕರಾಗಿರ್ತಕ್ಕಂಥ ಹೆಣ್ಮಕ್ಕಳು, ಮುತ್ತೈದೆ ಸಾವಿತ್ರಿಯರು. ಅದರ ಗಲ ತುಂಬಾ ಇಷ್ಟ ಹಚ್ಕೊಂಡಿರ್ತಾರೆ, ಕಂಠ ತುಂಬ ಕರಿಮಣಿ ಇದು, ಗಾಜಿನ ಬಳೆ, ತೋಡೆ, ಬಿಲ್ವಾರ ಮತ್ತೆ ಪಾಟ್ಲಿ ಬಳೆ ಎಲ್ಲ ಹಾಕೊಂಡು, ಮುತ್ತಿಂದು ಜಡೆ ಇಟ್ಕೊಂಡು, ಮುತ್ತಿಂದು ಓಲೆ ಇಟ್ಕೊಂಡು ಮುದುಕಿರ್ತಾರೆ. ಈಗ ಅವರಿರಲ್ಲ, ಹುಡುಗಿಯರೆಲ್ಲ ಮುದುಕಿರ್ ತರ ಅಲಂಕಾರ ಮಾಡ್ಕೊಂಡಿರ್ತಾರೆ. ಮುದುಕಿಯರೆಲ್ಲ ಹುಡುಗರ ತರ ಅಲ್ಲ, ಹುಡುಗಿಯರ ತರ ಅಲಂಕಾರ ಮಾಡ್ಕೊಂಡಿರ್ತಾರೆ. ಇದೆಲ್ಲ ವ್ಯತ್ಯಾಸಗಳು ಬಿಡಿ. ಇವತ್ತಿನ ದಿವಸ ಏನು ಮಾಡೋಕ್ಕಾಗಲ್ಲ, ನೀವು ನಮ್ಮ ನೋಡೋ ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಮುದಿ ಹೈದೆಯರು ಹೇಳಬೇಕಾದ ಏನು ಗೊತ್ತಾ, ಶೋಭಾನೆ ಹೇಳ್ತಾ 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 ಪರಮಾತ್ಮನಲ್ಲಿ ಕೇಳಬೇಕು, ಸದ್ಗತಿ ತೋಸಲಹೆಂದ ಶೋಭಾನಿ. ನಮ್ಮ ಕಡೆಯಲ್ಲಿ ಲಕ್ಷ್ಮೀ ಶೋಭನೆ ಹೇಳದೆ ಯಾವ ಕೆಲಸ ನಡೆಯೋದೇ ಇಲ್ಲ. ಲಕ್ಷ್ಮೀ ಶೋಭನದ ಮಂತ್ರದ ಅರ್ಥವನ್ನು ಅನುಸಂಧಾನ ಮಾಡದೆ ಯಾವುದೇ ಕೆಲಸವಿಲ್ಲ. ಇಂಥ ಕನ್ಯಾದಾನ ಮಾಡಬೇಕಾದಾಗ ಯದ್ಯಪಿ ಆ ಮುದಿ ಹೈದೇರು ಅದನ್ನ ಹೇಳ್ತಾರೆ. ಹಾಗಾಗಿ ಅವಳು ಕನ್ಯಾ ಆಗಿರ್ಬೇಕಾದ್ರೆ ಅವಳಿಗೆ ಎಷ್ಟು ವರ್ಷ ಆಗಿರ್ಬೇಕು ಅದು ಶಾಸ್ತ್ರ ಹೇಳುತ್ತು. ಅಷ್ಟ ವರ್ಷ ಭವೇತ್ ಗೌರಿ ದಶ ವರ್ಷ ಚ ಕನ್ಯಕ ಸಂಪ್ರಾಪ್ತೆ ದ್ವಾದಶೇ ವರ್ಷೇ ಕುಮಾರಿತ್ಯಭಿಧೀಯತೆ. ಅಷ್ಟ ವರ್ಷ ಭವೇತ್ ಕನ್ಯಾ, ಅಷ್ಟ ವರ್ಷ ಅಂದ್ರೆ 8 ವರ್ಷ ಆದ್ರೆ ಕನ್ಯಾ ಆಗ್ತಾಳೆ. ಮತ್ತೆ ದಶ ವರ್ಷ ಚ ಕನ್ಯಕ 10 ವರ್ಷ ಆದ್ರೆ ಕನ್ನಿಕೆ ಆಗ್ತಾಳೆ. ಸಂಪ್ರಾಪ್ತೆ ದ್ವಾದಶೇ ವರ್ಷೆ 12 ವರ್ಷ ಆದ್ರೆ ಕುಮಾರಿ ತರಿಸ್ಕೊತಾಳೆ. ಈ ರೀತಿಯಾಗಿ ಲಗ್ನ ಆಗಬೇಕಾದ್ರೆ ಇಷ್ಟು ವಯಸ್ಸು ಇರಬೇಕು ಅಂತ, ಅವರಿಗೆ ಕನ್ಯಾ ಅಂತ ಹೆಸರು. ಈಗ ಮದುವೆ ಆಗುವಾಗ ಎಷ್ಟು ಅವ್ರ ಎಷ್ಟು ಕನ್ಯೆ ಮದುವೆ ಎಷ್ಟು ವಯಸ್ಸು ಎಷ್ಟು 40 45 ಗೊತ್ತಿಲ್ಲ. ಆಮೇಲೆ ಕನ್ಯಾದಾರ ಭರ್ಜರಿ ಮದುವೆ ಆ ಲಗ್ನ ಪತ್ರಕ್ಕೆಲ್ಲ ಹಾಕಿರ್ತಾರೆ. ಏನಂತ ತಕ್ಸೋದು ಈಗ ಕನ್ಯಾದಾನ? ಏನದು ಕನ್ಯಾದಾನ? 40 45 ವರ್ಷದ ಹುಡುಗಿ, ಹುಡುಗನಿಗೆ ಎಷ್ಟು 55 ವರ್ಷ ಇವ್ ಹುಡುಗ. ಮತ್ತೆ ಕನ್ಯಾದಾನ ಯಾಕೆ ಇಷ್ಟು ವರ್ಷದ ಮೇಲೆ ಮಾಡ್ತಾ ಇದ್ದೀರಾ? ಅಲ್ಲ, ನಿಜವಾದ ಕನ್ಯಾದಾನವನ್ನ ಶಾಸ್ತ್ರ ಒಪ್ಪಿದ್ರು, ಸರ್ಕಾರ ಒಪ್ಪಲ್ಲ. ಆದ್ರಿಂದ 45 ವರ್ಷ ಆದ್ಮೇಲೆ ಹುಡುಗಿಗೆ ಕನ್ಯಾ ಅಂತ ಹೆಸರು, 55 ಆದ್ರೆ ಹುಡುಗ ಅವನಿಗೆ ಹುಡುಗ ಅಂತ ಹೆಸರು. ಅದಕ್ಕೆ ಮುಂಚೆ ಅವೆಲ್ಲ ಮದುವೆ ಸಂಬಂಧವೇ ಇಲ್ಲ. ಈ ರೀತಿಯಾಗಿ ಏನೇನೋ ಕುಲಾಚಾರಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಕುಲಾಚಾರಗಳನ್ನು ಈ ರೀತಿಯಾಗಿ ಮದುವೆ ಮಾಡಿದರೆ ಇದು ನಿಜವಾದ ರೀತಿಯ ಮದುವೆಗಳಲ್ಲ. ಹಿಂದಿನ ಕಾಲದಲ್ಲಿ ಆ ಮದುವೆಯ ವೈಭೋಗವನ್ನು ನಾವು ನೋಡಬೇಕು. ಅದು ಅಷ್ಟು ಆನಂದಕರವಾಗಿರ್ತಕ್ಕಂಥ ವೈಭವವಾದ ಮದುವೆ. ಇಂಥ ಮದುವೆಯನ್ನು ನಾವು ನಮ್ಮ ಮನೆಯಲ್ಲಿ ಮಾಡಿದಾಗ ಸಾಕ್ಷಾತ್ ಲಕ್ಷ್ಮೀನಾರಾಯಣನಿಗೆ ಮದುವೆ ಮಾಡಿದಂತೆ ಅದು ಆಗತ್ತೆ. ಈ ರೀತಿಯಾಗಿ 7 ವರ್ಷಕ್ಕೆ ಉಪನಯನ ಮಾಡು, ಮಗಳ 10 ವರ್ಷಕ್ಕೆ ಮದುವೆ ಮಾಡು, ಅವರ ದಾಂಪತ್ಯ ಜೀವನವನ್ನು ಸುಖವಾಗಿ ಇಡು. ಇದು ಧರ್ಮಶಾಸ್ತ್ರ ಹೇಳಿದಂಥ ಮಾತು. ಈ ರೀತಿಯಾಗಿ ಸಮುದ್ರ ರಾಜ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ. ಏನ್ ಗೊತ್ತಾ, ಈ ರೀತಿಯಾಗಿ ಕೇಳಿದ ಏನು ಸದ್ಗತಿ ಇತ್ತು ಸಲಹೆ ಅಂತ. ಒಬ್ಬ ಸ್ವಾಮಿಗಳು ಮನೆಗೆ ಹಿಂದಿ ಸ್ವಾಮಿಗಳು ಮನೆಗೆ ಬರ್ತಾರೆ. ಬಂದಾಗ ಇಬ್ರು ತಂದೆ ತಾಯಿಗಳು ಏನ್ ಮಾಡ್ತಾರೆ ಗೊತ್ತಾ, ಮಗುಗೆ ಹೊಸದಾಗ ಉಪನಯನ ಮಾಡಿರ್ತಾರೆ. ಏನು ಹಳೆದಾಗ ಉಪನಯನ ಮಾಡೋಕ್ಕಾಗತ್ತಾ? ಆ ಮಗುಗೆ ಉಪನಯನ ಮಾಡಿರ್ತಾರೆ. ಹಾ ಬರ ಸ್ವಾಮಿ, ಏ ಹೇಳೋ ಮಂತ್ರ ಹೇಳೋ, ಏನು ಹೇಳೋ ಸ್ವಾಮಿಗಳು ಹೇಳೋ, ಒಂದು ಶ್ಲೋಕ ಹೇಳು ಮಹಾರಾಯ ಅಂತ ಹೇಳ್ತಾರೆ. ಯಾಕೆಂದ್ರೆ 2ನೇ ಶ್ಲೋಕ ಹೇಳಿದ್ರೆ ಸ್ವಾಮಿಗಳಿಗೆ ಕುತ್ಕೊಳ್ಳೋಕೆ ಟೈಮ್ ಇಲ್ಲ, ಅವ್ರು ಇನ್ನೊಂದು ಮನೆ ಪಾದ ಪೂಜೆಗೆ ಹೋಗ್ಬೇಕು. ಒಂದೇ ಮನೇಲಿ ಅವನು 100 ಶ್ಲೋಕ ಹೇಳ್ತಾ ಕುತ್ಕೊಂಡ್ರೆ ಸ್ವಾಮಿಗಳು ಮಠ ಹೇಗ್ರಿ ನಡೆಯುತ್ತೆ? ಅಪ್ಪ ಸ್ವಾಮಿಗಳು ಒಂದು ಶ್ಲೋಕ ಹೇಳಪ್ಪ ಅಪ್ಪಿ ಅಂದ್ರು. ಅವನು ಶುರು ಮಾಡ್ದ, ಒಂದೇ ವಂತ್ಯಂ ಸದಾನಂದಂ ವಾಸುದೇವ ನಿರಂತರಂ ಇಂದಿರಾವತಿ ಮಾತ್ಯಾದಿ ವರದೇ ಸವರ್ಪ್ರಂ ನಮಾಮಿ ನಿಖಿಲಾದೇಶ ಗ್ರೀಟಾ ಕೃಷ್ಣ ಪೀಠ ಬುಧ ವೃತ್ತಮ ಶಮನೇ ಕಾರಣ ಶ್ರೀಪದೇ ಪಾದ. ಒಂದು ಶ್ಲೋಕ ಮುಗಿತು, ಅವ್ನು ನಿಲ್ಲಿಸೋದೇ ಇಲ್ಲ.
ಅವರು ಚೆನ್ನಾಗಿ ಹೇಳಿದೆ ಚೆನ್ನಾಗಿ ಹೇಳಿದೆ ಸಾಕು ಅಂತ ಅವನು ಎಲ್ಲಿ ನಿಲ್ಲಿಸ್ತಾನೆ ಅವನು ಕೊನೆಗೆ ನಿಲ್ಲಿಸೋದು ಅವನ ಮೊದಲ ಶ್ಲೋಕಕ್ಕೆ ನಿಲ್ಲಿಸೋದೇ ಇಲ್ಲ ಯಾಕೆ ಅಂದ್ರೆ ಸಣ್ಣ ವಯಸ್ಸಲ್ಲೇನೆ ಉಪನಯನ ಆಗಿಬಿಟ್ಟು ಅವರಪ್ಪ ಶುರು ಮಾಡಿಸಿದ್ದು ಒಂದೇ ಶ್ಲೋಕದಿಂದ ಮಗನಿಗೆ ಶ್ಲೋಕ ಬರುತ್ತೆ ಅಂತ ಅರ್ಥ ಸ್ವಾಮಿಗಳು ಸಂತೋಷ ಪಡಲಿ ಅಂತಲ್ಲ ನಾವು ಅಂತ ಒಳ್ಳೆ ಅಪ್ಪ ಅಮ್ಮ ನಾವು ಚೆನ್ನಾಗಿ ಉಪನಯನ ಮಾಡಿ ನಮ್ಮ ಮಗನಿಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದೀವಿ ಅಂತ ಹೇಳಿ ತಮಗೆ ಬಿರುದು ಬಾವಳಿಗಳು ಬರಲಿ ಅಂತ ಅಪ್ಪ ಅಮ್ಮ ಬುದ್ದಾಡ ಬುದ್ದಾಟ ಇವೆಲ್ಲ ಈ ರೀತಿಯಾದ ವಿಡಂಬನೆಗಳು ನಮ್ಮ ಮನೇಲಿ ನಡೆಯುತ್ತೆ. ಇದು ನಾನು ಯಾತಕ್ಕೆ ಹೇಳಿದೆ ಅಂದ್ರೆ ಸಣ್ಣ ಮಕ್ಕಳಿಗೆ ಒಂದು ಬಾಯ್ಪಾಠ ಮಾಡಿದಂತಹ ಯಾವುದೋ ಮೊದಲಿಂದ ಶುರು ಬಾಯ್ಪಾಠ ಮಾಡಿ ಎಲ್ಲೋ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರ ಅಲ್ಲಿ ತನಕ ಸೈ ಅಲ್ಲೇ ಲ್ಯಾಂಡ್ ಆಗೋದು, ಮಧ್ಯದಲ್ಲಿ ಎಲ್ಲೋ ಲ್ಯಾಂಡ್ ಆಗೋಲ್ಲ. ಲ್ಯಾಂಡ್ ಆದ್ರೆ ಕ್ರಾಶ್ ಆಗುತ್ತೆ, ಕ್ರಾಶ್ ಆದ್ರೆ ಮತ್ತೆ ಮುಂದಿದ್ದೆಲ್ಲ ಬಾಡಿನೇ ಸಿಗೋಲ್ಲ. ಹೀಗೆ ಸ್ವಾಮಿಗಳು ಮಧ್ಯದಲ್ಲಿ ನಿಲ್ಸೋದ್ರೆ ನಿಲ್ಸಕ್ಕೆ ಬರಲಿಲ್ಲ ಹುಡುಗನಿಗೆ. ಹಾಗೇನೆ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಆ ವಯಸ್ಸಿನಲ್ಲಿ ಗಂಡ ಹೆಂಡತಿಯಾಗಿ ಜೀವನ ಮಾಡುವುದನ್ನ ಕಲಿತು ಹುಡುಗನ ಹುಡುಗನ ಗ್ರಿಪ್ ಅನ್ನು ಹುಡುಗಿ ತಗೋತಾಳೆ, ಹುಡುಗಿಯ ಗ್ರಿಪ್ ಅನ್ನು ಹುಡುಗ ತಗೋತಾನೆ. ವಯಸ್ಸಾದ್ಮೇಲೆ ಇಬ್ರು ಗ್ರಿಪ್ ಇಬ್ರಿಗೂ ತಗೊಳ್ಳೋದು. ಏ ನಿಂದೆ ನಂದೆ ಸಣ್ಣ ವಯಸ್ಸಲ್ಲಿ ಮಕ್ಕಳು ಜಗಳಾಡ್ತಿರ್ತಾರೆ ನೋಡಿ, ಎಷ್ಟು ಬೇಗ ಹೊಂದ್ಕೊಂಡ್ಬಿಡ್ತಾರಲ್ವಾ, ಚೆನ್ನಾಗಿ ಜಗಳಾಡ್ತಾರೆ, ಕಲ್ತು ತಗೊಂಡು ಹುಡ್ಕೋತಾರೆ, ಮತ್ತೆ ಮಕ್ಕಳು ಹೊಡ್ಕೋತಾರೆ, ಏನ್ ಬೇಕಾದ್ರೆ ಜುಟ್ಟು ಹಿಡ್ಕೊಂಡು ಹೇಳ್ಕೊತಾರೆ, ಮತ್ತೆ ಬಾರೋ ನಿನ್ ತಪ್ಪಾಯ್ತು ಇಟ್ಕೊಂಡು ಅಂತೀವಿ, ಆಯ್ತು ಬಿಡೆ ಹೋಗ್ಲಿ ಇಬ್ರು ಜೊತೆಗೆ ಆಟ ಆಡೋಣ ಅನ್ನುವ ಬಾಲ್ಯ ಲೀಲೆಗಳಲ್ಲಿ ಆಡಿದಂತ ಈ ಆಟದ ಮದುವೆಗಳು ನಿಜವಾಗಿ ಸಕ್ಸಸ್ ಆಗಿ ಉಳಿದಿದೆ. ಹಾಗಂತ ಈಗಾದ್ರು ಮಾಡಕ್ ಹೋಗ್ಬೇಡಿ, ಸರ್ಕಾರದವರು ನಿಮ್ಮನ್ನು ಬಿಡಲ್ಲ ಆಮೇಲೆ ನಮ್ಮನ್ನು ಬಿಡೋಲ್ಲ. ಆದ್ರಿಂದ ಇದು ಧರ್ಮಶಾಸ್ತ್ರ ಇತ್ತು, ಅದೇ ರೀತಿಯಾಗಿ ಪ್ರೌಢ ವಿವಾಹವೂ ಕೂಡ ಧರ್ಮಶಾಸ್ತ್ರದಲ್ಲಿ ಇದೆ ಎನ್ನುವುದನ್ನ ಕನ್ಯಾದಾನ ಕನ್ಯೆ ಅಂದ್ರೆ ಏನಂತ ಗೊತ್ತಾಯ್ತು. ಅಂತಹ ದಾನ ಅಂದ್ರೆ ಏನು, ಸಕಲ ಬಂಧನಗಳಿಂದ ಬಿಡುಗಡೆ ಮಾಡುವುದಾಗಿದೆ. ಅಶ್ವಮೇಧ ಯಾಗಾದಿಗಳಿಗೆ ಹತ್ತಿರವಾಗಿರ್ತಕ್ಕಂಥ ಈ ಕನ್ಯಾದಾನವನ್ನ ಶಾಸ್ತ್ರಕ್ಕೆ ವಿರುದ್ಧವಾಗದಂತೆ ವರುಣ ಇಲ್ಲಿ ಕನ್ಯೆಯನ್ನ ದಾನ ಮಾಡಿದ್ದಾನೆ. ಅವಳು ಎಂಥ ಕನ್ಯೆ, ಸಾಕ್ಷಾತ್ ಜಗದಂತರ್ಯಾಮಿಯಾಗತಕ್ಕಂತಹ ಶ್ರೀಮನ್ನಾರಾಯಣನ ಆದಿಧರ್ಮ ಪತ್ನಿ ಮಹಾಲಕ್ಷ್ಮಿ ದಿವ್ಯ ರಮಣೀಯ ಕನ್ಯಾದಾನ ನಡೀತಾ ಇದೆ. ಇಷ್ಟು ದಿವಸಗಳ ಕಾಲ ನಾವು ನೀವು ಇದಕ್ಕೆ ಅದೆಷ್ಟೋ ಹೊತ್ತುಗಳು ಕೂತ್ಕೊಂಡಿದ್ವಿ ಅಲ್ವಾ, ಯಾಕೆ ಲಕ್ಷ್ಮಿ ಆರಿಸಿದಂತೆ ಆರಿಸಬೇಕು ವರನನ್ನು, ಆಗ ಮುಂದೆ ಎಂದೂ ವಿಘಟನೆ ಬರೋಲ್ಲ. ನಾವು ಲಕ್ಷ್ಮಿಯ ನಡೆಯಿಲ್ಲ ನಮ್ಮಲ್ಲಿ, ಲಕ್ಷ್ಮಿ ನಡೆ ಅಷ್ಟು ಸುಲಭ ಅಲ್ಲ, ನಿಧಾನವಾಗಿ ನಡೀತಾಳೆ. ಹೆಜ್ಜೆಗೆ ಮೇಲುಂದೆ ಹೆಜ್ಜೆಗೆ ನೀ ಕೂತೆಗೆ ಹೆಜ್ಜೆ ಕಾಲ್ಗಳದನಿಗೆ ತೋರುತ್ತ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ವರಂ. ಅರ್ಘ್ಯಪಾದ್ಯ ಚಮನ ಮೊದಲಾದ ಷೋಡಶ ಅನರ್ಘ್ಯ ಪೂಜೆಯ ನೇತ ಅಳಿಗೆಗೆ ಒಗ್ಗಿದ ಮನದಿಂದ ಧಾರೆ ಎರ್ದನೆಸಿಂದು ನೋಡಿ ಅದೇ ರಘು ಕೊಂದಿತ್ತಿತು. ಒಗ್ಗಿದ ಮನದಿಂದ ಧಾರೆ ಎರ್ದನೆಸಿಂದು ಸದ್ಯ ತಿಗಿತು ಸಲಗಿಂದ ಶೋಭಾನಿ ಭಾಗ್ಯದ ಲಕ್ಷ್ಮೀ ವರಂ. ಇಂತಹ ದಿವ್ಯ ಕನ್ಯಾದಾನ ಸಮುದ್ರ ರಾಜನ ಮನೆಯಲ್ಲಿ ನಡೀತಾ ಇದೆ. ಧಾರೆ ಎರಡನೆ ಸಿಂಧು ಎರೆದಿದ್ದಾನೆ, ಒಗ್ಗಿದ ಮನದಿಂದ ಧಾರೆ ಎರಡನೆ ಸಿಂಧು ಮನಸ್ಸು ಒಗ್ಗಿತ್ತು, ಆ ಒಗ್ಗಿದ ಮನಸ್ಸಿದ್ದರಿಂದಲೇ ಈ 16 ಪೂಜೆಗಳನ್ನ ಬಹಳ ದಿವ್ಯ ಯೋಗ ಭಾವದಿಂದ ಮಾಡಿದಂತಹ ಈ ಮದುವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮಗೂ ನಿಮಗೂ ಅನಂತವಾಗಿರ್ತಕ್ಕಂಥ ಕರ್ಮ ಕಾಂಡಗಳಿದ್ದರೂ ಅವೆಲ್ಲ ತೊಳೆದು ಸುಂದರ ಕಾಂಡಗಳಾಗಿ ಪರಿಶೋಧಿಸಲಿ ಅಂತ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡುತ್ತಾ ನಿಮ್ಮನ್ನೆಲ್ಲರೂ ನಾನು ನಿಮಗೆಲ್ಲರಿಗೂ ಆಶಯವನ್ನು ಕೊಡ್ತಾ ಇದ್ದೇನೆ. ಶೋಭಾನೇ ಸರ್ವಂ ಶ್ರೀ ಹರಿ ಕೃಷ್ಣಾರ್ಪಣಮಸ್ತು.